नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमु कुर्वत संजय। श्री गुरुभ्यो नमः। ಗುಣತ್ರಯದ ಪ್ರಭಾವದಿಂದ ಸಂಸ್ಪರ್ಶದಿಂದ ಇಡೀ ಜಗತ್ತು ಎಲ್ಲರೂ ಭಗವಂತನನ್ನು ತಿಳಿದಿಲ್ಲ, ಮೋಹಿತರಾಗಿದ್ದಾರೆ. ಆ ಗುಣತ್ರಯ ಶಕ್ತಿ ಮೋಹಕವಾಗಿದೆ, ಮತ್ತೊಬ್ಬನನ್ನು ಮೋಹಗೊಳಿಸುವಷ್ಟು ಸಮರ್ಥವಾಗಿದೆ ಅನ್ನುವ ಮೂಲಕ ವಿಜ್ಞಾನವಾದಕ್ಕೆ ಒಂದು ಮುಚ್ಚಳ ಹಾಕಿದಾಗಾಯಿತು. ದೇವರು ತನ್ನ ಅರಿವಿನ ಬಗ್ಗೆ ಹೇಳುತ್ತೇನೆ, ನಿನಗೆ ವಿಜ್ಞಾನವನ್ನು ಜ್ಞಾನವನ್ನು ಕರುಣಿಸ್ತೇನೆ ಅಂದಾಗ ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ, ಗುಣತ್ರಯದ ಪ್ರಭಾವದಿಂದಾಗಿ ನಾಭಿಜಾನಾತಿ ಮಾಂ ಅಂತ ಹೇಳಿಬಿಟ್ಟ ಕೃಷ್ಣ. ಮೋಹಿತಂ ನಾಭಿಜಾನಾತಿ ಮಾಮೇಭಿಹಿ ಪರಂ ಅವ್ಯಯಂ ಅಂತ, ನನ್ನ ಬಗ್ಗೆ ಚೆನ್ನಾಗಿನ ಅರಿವವರಿಗಿಲ್ಲ ಅಂತ ಹೇಳಿದ. ಹೀಗಿದ್ರೆ ಲೋಕದ ಪಾಡು ಏನು? ಗುಣತ್ರಯ ಎನ್ನುವುದಕ್ಕೆ ಕಾಲ ಯಾವಾಗದಿಂದ ಅವರಿಗೆ ಅಂಟಿಕೊಂಡಿತ್ತು ಹೇಳಿದರೆ ಅದನ್ನು ಸ್ವಭಾವವಾದ ಅಂದ್ರಿ, ಮೊದಲಿಂದಲೂ ಉಂಟು ಅಂತ. ಗುಣತ್ರಯದ ಪ್ರಭಾವದಿಂದ ಮನುಷ್ಯ ಎಲ್ಲಿ ಹೋದರೂ ರಾಜಸ ತಾಮಸಗಳ ವೈಭವದಿಂದಾಗಿ ದೇವರನ್ನು ಚೆನ್ನಾಗಿ ಅರಿಯದೆ ಸಂಶಯಪಟ್ಟು ಆತ ಇದ್ದಾನೆ ಹೇಳಿದರೆ ಇನ್ಯಾವಾಗ ಅವನಿಗೆ ಮೋಕ್ಷ? ಅನಾದಿ ಕಾಲದಿಂದ ಇದ್ದ ವಸ್ತುವಿಗೆ ನೀವು ಬಿಡುಗಡೆಯನ್ನು ಹೇಗೆ ಹೇಳುತ್ತೀರಿ? ಏನಾಗಬೇಕು ಲೋಕದ ಪರಿಸ್ಥಿತಿ ಅನ್ನುವುದರ ಯೋಚನೆಗೆ ಕೃಷ್ಣ ಉತ್ತರ ಕೊಡುತ್ತಾನೆ. ಸಮಗ್ರವಾದ ವೇದಾಂತದ ಪ್ರಪಂಚದಲ್ಲಿ ವಿಜ್ಞಾನವಾದದಲ್ಲಿ ಇದು ಅತ್ಯಂತ ಪ್ರಶಸ್ತವಾದ ಕೃಷ್ಣನ ನುಡಿ. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅವನು ಹೇಳಿರತಕ್ಕಂತಹ ಮೋಹ ಜಾಲರಿಯಿಂದ ಬಿಡುಗಡೆಗೆ ಬಹಳ ಸುಂದರವಾದ ಒಂದು ದಾರಿ ಇದು. ನೇರ ದಾರಿ ಹೇಳುವಿಕೆಯಲ್ಲಿಯೂ ನೇರವಾದ ಹೇಳಿಕೆ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂದ ಕೃಷ್ಣ. ಇದು ಕೃಷ್ಣ ಹೇಳಿದ ಗೆರೆ. ನಾನು ಮತ್ತೆ ಹೇಳಬೇಕು, ಯಾಕೆಂದ್ರೆ ಕೃಷ್ಣ ಹೇಳುತ್ತಾ ಇಲ್ಲ, ನಾನು ಹೇಳುತ್ತಾ ಇದ್ದೇನೆ ಅಂತ. ಆದರೆ ನಾನು ಹೇಳುತ್ತಾ ಇದ್ದೇನೆ, ಕೃಷ್ಣ ಹೇಳುತ್ತಾ ಇದ್ದಾನೆ ಅಂತ. ಮಾಮೇವ ಯೇ ಪ್ರಪದ್ಯಂತೆ ಅಂತ ಹೇಳಿದ. ನನ್ನನ್ನೇ ಯಾರು ಚಿಂತನೆ ಮಾಡುತ್ತಾರೆ, ಶರಣು ಹೊಂದುತ್ತಾರೆ, ಭಕ್ತಿ ಮಾಡುತ್ತಾರೆ, ಅವರು ಖಂಡಿತವಾಗಿಯೂ ಬಿಡುಗಡೆಯನ್ನು ಪಡೀತಾರೆ, ಮೋಕ್ಷಕ್ಕೆ ಸೇರುತ್ತಾರೆ. ತರತಿ ಜನ್ಮ ಮೃತ್ಯು ಅಂತ, ತರತಿ ಶೋಕಮೋಹವು ಅಂತ ಎಲ್ಲ ಕಡೆಯಲ್ಲಿ ಶ್ರುತಿಗಳಲ್ಲಿರುವಂಥದ್ದು. ಅವನು ದಾಟುತ್ತಾನೆ. ಇಡೀ ಸಂಸಾರ ಎನ್ನುವುದೇ ಶೋಕ ಸಮುದ್ರ, ಅದು ದುಃಖದ ವಾರ್ತೆಗಳ ಬೀಡು. ಅದು ಯಾವತ್ತು ನೋಡಿದರೂ ದುಃಖ ದುಮ್ಮಾನಗಳು, ತೊಂದರೆಗಳು, ಇನ್ನೇನೋ ವಿಘ್ನಗಳು ಇಂಥದ್ದೇ. ಇದರಿಂದ ಅವ ದಾಟಬೇಕು. ಅದು ಏನೇ ಇಲ್ಲದಿದ್ದರೂ ಆರಾಮಿದ್ದೇವೆ ಹೇಳುವವರು ಹುಟ್ಟಿದ್ದಾರೆ ತಾನೆ, ಹೌದು, ಸಾಯ್ತೀರಿ ತಾನೆ, ಮತ್ತೇನು ಆರಾಮಿದ್ದೀರಿ? ಸಾಯ್ತೀರಿ ಅಂತ ನಿಮ್ಗೆ ಗೊತ್ತುಂಟು ಅಂತಾದ್ರೆ ಆರಾಮಿಲ್ಲ, ಯಾಕೆ ನಾಳೆನ ಸಾವು ನಿಮ್ಮನ್ನು ಇವತ್ತು ಕೆಣಕ್ತದೆ. ನಿಮ್ಗೆ ಯಾವಾಗ ಸಾಯ್ತದೆ ಗೊತ್ತೋ? ಅದು ಗೊತ್ತಿಲ್ಲ. ಹಾಗಾದ್ರೆ ಆರಾಮ್ ಇರುವುದು ಯಾವಾಗ? ಈಗ ನಾಳಿನ ಸಾವು ಇವತ್ತೇ ಕೇಳುತ್ತದೆ, ನಾನು ಇವತ್ತೇ ಬರಲಿ ಅಂತ. ಅದರಿಂದ ಗೊತ್ತಿಲ್ಲ ನಮಗೆ ಯಾವತ್ತು ನಮ್ಮ ಹೃದಯ ನಿಲ್ಲಿಸ್ತದೆ, ಯಾವತ್ತು ನಮ್ಮ ಕೊನೆಯ ಉಸಿರು ಕೇಳುತ್ತದೆ, ಕೇಳಿಸ್ತದೆ, ಹೊರಗೆ ಹಾರುತ್ತದೆ, ಗೊತ್ತಿಲ್ಲ. ಅದನ್ನು ಆರಾಮ ಇರುವುದೇಗೆ? ಜನ್ಮ ಮೃತ್ಯುಗಳಾದರೂ ನಮ್ಮನ್ನು ಬಾಧಿಸ್ತವೆ. ಇನ್ನೇನಲ್ಲದಿದ್ರು ಎಂತಹ ಐಶ್ವರ್ಯಶಾಲಿ, ಬಲಶಾಲಿ, ಸಮಗ್ರವಾಗಿರತಕ್ಕಂತಹ ಶಕ್ತಿ ಸಂಪನ್ನ ರಾಜ ಏನೇ ಅಂದರೂ ಅವನನ್ನು ಸಾವು ಕೆಣಕ್ತದೆ, ಕೇಳುತ್ತದೆ. ಮತ್ತೊಬ್ಬರ ಸಾವು ಅವನನ್ನು ಪರಿಣಮಿಸುತ್ತದೆ. ಅಯ್ಯ ನಮ್ಮವರ ಮಿತ್ರರ ಹೋದ್ರ ಖುಷಿಯಾಗುವುದಿಲ್ಲ, ಹೋದ್ರ ಹಾಗಾದರೆ ಆ ಯಾದಿಯಲ್ಲಿ ನಾವು ಸೇರಬಹುದು ಒಂದಲ್ಲ ಒಂದು ದಿನ. ಆದ್ರಿಂದ ಆ ಸಾವಿನ
ದಾಟಿಕೆ ಅದನ್ನು ಮೀರಿ ನಿಲ್ಲುವಿಕೆ ಅದು ಭಗವಂತನ ವಿಶೇಷವಾದಂತಹ ಒಂದು ಮಾರ್ಗ. ಕೃಷ್ಣ ಹೇಳಿದ, ನನ್ನನ್ನು ಪಡೆದವನು, ನನ್ನ ಬಳಿಗೆ ಬಂದವನು, ನನ್ನ ಚಿಂತನೆ ಮಾಡಿದವನು, ನನ್ನ ಆರಾಧನೆಯಲ್ಲಿ ನಿಂತವನು ನಿಜವಾಗಿಯೂ ಮೋಕ್ಷವನ್ನು ಪಡಿತಾನೆ. ಇನ್ನು ಇದಕ್ಕಿಂತ ಸ್ಪಷ್ಟ ಹೇಳಲಿಕ್ಕೆ ನಾನು ಕಂಡಿಲ್ಲ ಬೇರೆ ಕಡೆಯಲ್ಲಿ. ಯಾವುದೇ ಸ್ವರ ಪ್ರಸ್ತಾರದ ಹಮ್ಮು ಇಲ್ಲದೆ ಇನ್ನು ಎಲ್ಲಿಯಾದರೂ ವೇದಗಳ ಹತ್ತಿರ ನಾವು ಮಾತಾಡಿದರೆ ಅದು ವೇದಗಳು ಕೆಲವೊಮ್ಮೆ ಸ್ವರಗಳಿಂದಾಗಿ ಹೆಚ್ಚು ಕಡಿಮೆ ಮಾಡುತ್ತವೆ, ನಮಗದು ಹೇಳಲಿಕ್ಕೆ ಬರುವುದಿಲ್ಲ. ದೇವತೆಗಳಿಗೆ ಹೇಳಲಿಕ್ಕೆ ಬಾರದ ಹೆಚ್ಚು ಕಡಿಮೆ ಆದದ್ದುಂಟು. ಇಂದ್ರ ಶತ್ರು ವರ್ಧಸ್ವ ಅನ್ನುವಲ್ಲಿ ತ್ವಷ್ಟೃ ಅದಿತಿಯ ಮಗ ಇಂದ್ರನಿಗಿಂತ ಮಿಗಿಲಾಗಿ ನಿಂತವ ಹುಟ್ಟಿನಲ್ಲಿ, ಅವನು ವೇದವನ್ನು ಹೇಳುವಾಗಲೇ ಹೆಚ್ಚು ಕಡಿಮೆ ಮಾಡಿದ, ಸರ್ವನ್ನು ತಪ್ಪಿಸಿಬಿಟ್ಟ. ಇದರಿಂದ ಅವನಿಗೆ ಏನೋ ಆಯಿತು, ಅರ್ಥ ಏನೋ ಸಿಕ್ಕಿತು, ಅವನು ಯೋಚನೆ ಮಾಡಿದ್ದು ದಕ್ಕಲಿಲ್ಲ ಆಯಿತು. ವೇದದಿಂದ ಪಡೆಯಬಹುದು ಏನು ಬೇಕಾದರೂ, ಆದರೆ ವೇದವೇ ನಮ್ಮನ್ನು ಕೆಲವೊಮ್ಮೆ ಖಾಲಿ ಎಳಿತದೆ, ಕೈ ಕೊಡ್ತವೆ. ಸ್ವರದಿಂದಾಗಿ ಅವನು ಸಿಕ್ಕಿಬಿದ್ದ. ವೇದ ಎಲ್ಲ ಕೊಡುತ್ತೆ ತರಿ, ಆದರೂ ಅಷ್ಟು ಜ್ಞಾನ ಇದ್ದರೂ ಆಗಲಿಲ್ಲ. ಇದು ಹಾಗಿಲ್ಲ. ಮಾಮೇ ವಯೇ ಪ್ರಪದ್ಯಂತೆ, ಯಾರು ಎನ್ನುವುದಕ್ಕೆ ಕೃಷ್ಣ ಏನು ಹೇಳುತ್ತಾ ಹೋಗಲಿಲ್ಲ. ಯತಿಗಳು ಮಾತ್ರ, ಉಡುಪಿಯವರು ಮಾತ್ರ, ಮತ್ತು ಬ್ರಾಹ್ಮಣರು ಮಾತ್ರ, ದುಡ್ಡು ಕೊಟ್ಟವರು, ದೊಡ್ಡ ದೊಡ್ಡ ಸೇವೆ, ಮಹಾರಥಗಳ ಸೇವೆ ಕೊಟ್ಟವರು, ಸಪ್ತೋತ್ಸವ ಕೊಟ್ಟವರು ಮಾತ್ರ, ಏನಿಲ್ಲ, ಯಾವುದೇ ಇಲ್ಲ. ನಾವು ಭಾಷ್ಯಕಾರರು ಟಿಪ್ಪಣಿಕಾರರಲ್ಲಿ ಆದರೂ ಮೂಗು ತುರಿಸಬೇಕು, ಅವರಿಗೆ ಆಗ್ರಹದಿಂದ ದುರಾಗ್ರಹದಿಂದ ನಮ್ಮವರು ಮಾತ್ರ ಇರಲಿ ಅಂತ ಅನಿಸಿಕೊಳ್ಳುವ ಹಾಗೆ ಏನಿಲ್ಲ. ಒಂದೇ ಒಂದು ಭಗವಂತನ ಬಗೆಗಿನ ಅರಿವು ಮತ್ತು ಸಾಧನೆ ಉಳ್ಳವರು ಅದು ಎಲ್ಲಿ ಉಂಟು, ಅದು ತೋರಿಸುವ ಕೃಷ್ಣನ ವಾಕ್ಯದಲ್ಲಿ ನಾವು ನೋಡುವ. ಅದನ್ನು ಕೃಷ್ಣ ಹೇಳುತ್ತಾ ಇದ್ದಾನೆ ಅಷ್ಟೆ. ಅಂಥವರು ನನ್ನ ಬಳಿಗೆ ಬಂದವರು ಖಂಡಿತವಾಗಿಯೂ ಈ ಮಾಯೆಯಿಂದ ದಾಡುತ್ತಾರೆ, ಆಚೆಗೆ ಬರ್ತಾರೆ, ಗುಣತ್ರಯದ ಈ ಸ್ಪರ್ಶದಿಂದ ದೂರ ಆಗ್ತಾರೆ ಅಂದುಬಿಟ್ಟ. ಆ ಗುಣದ ಬಗ್ಗೆ ಸ್ವಲ್ಪ ಮಾತಾಡುತ್ತಾನೆ. ಇಡೀ ಲೋಕ ಮೋಹಗೊಂಡಿರುವಂಥದ್ದು ಯಾವುದರಲ್ಲಿ ಕೇಳಿದರೆ, ಹಿಂದೆ ಹೇಳಿದ್ದ, ಏಬಿಹಿ ತ್ರಿಭಿಹಿ ಗುಣಮಯಿಹಿ ಭಾವೈಹಿ ಅಂತ ಹೇಳುತ್ತಾ, ಏಬಿಹಿಯಿಂದ ಸರ್ವಮಿದಂ ಜಗತ್ ಮೋಹಿತಮ್ಮಂತ. ಅದು ಎಂಥದ್ದು, ಅದರ ಲಕ್ಷಣ ಏನು? ಒಂದೊಮ್ಮೆ ಗುಣತ್ರಯ ಎನ್ನುವುದು ಜಡ ಆದರೆ ಜಡವೇ. ನಚ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತೀಶಂ ಅಚಿತ್ತನು ತದ್ಧಿಯತಃ. ಆಚಾರ್ಯರು ವಾದ ಮಾಡುವಾಗ ಹೇಳಿದರು, ದೇವರ ಹತ್ತಿರ ಸ್ತೋತ್ರ ಮಾಡುವುದೇ ಒಂದು ವಾದ. ಅಯ್ಯ, ಎಲ್ಲಿಯಾದರೂ ನಾನು ಮಾಡಿದ ಪೂಜೆಯೇ ನನಗೆ ಹೊಟ್ಟೆ ತುಂಬ ಅನ್ನ ಕೊಡುತ್ತೆ ಅಂದರೆ ಆ ಪೂಜೆ ಎನ್ನುವುದು ಜಡ ಅಲ್ವಯ್ಯ? ಅದಕ್ಕೇನು ಕೊಡಲಿಕ್ಕೆ ಸಾಮರ್ಥ್ಯ ಉಂಟು? ಕರ್ಮ ಜಡ. ನಚ ಕರ್ಮ ವಿಮಾ, ಅಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಪೂಜೆ ಮಾಡೋದು ಹೇಗೆ ಅಂತ. ಗಂಟಾ ಮಾಡಿ ಅಲ್ಲಾಡಿಸುವುದರಿಂದ ಹಿಡಿದು ಕೃಷ್ಣಾರ್ಪಣೆ ಕೊಡುವವರೆಗೂ ಎಷ್ಟು ತುಳಸಿ ಹಿಡಿ ಹಿಡ್ಕೊಳ್ಬೇಕು ಕೈಯಲ್ಲಿ, ಎಷ್ಟು ಎತ್ತರಕ್ಕೆ ಅದನ್ನು ಇಟ್ಟು ಕೃಷ್ಣಾರ್ಪಣೆ ಬಿಡಬೇಕು, ಎಲ್ಲ ಶಾಕ್ತ ತಂತ್ರೋಕ್ತವಾಗಿ ಶೈವ ತಂತ್ರೋಕ್ತವಾಗಿ ಕರಾರುವಾಕಾಗಿ ತಿಳ್ಕೊಂಡಿದ್ದೇನೆ ಹೇಳಿದರೆ ಸುಡುಗಾಡು ಅಂದ ದೇವರು. ಆಚಾರ್ಯ ಹೇಳ್ತಾರೆ, ವಿಮಾನ ನಿನ್ನ ನಿರ್ದುಷ್ಟವಾದ ಚೆನ್ನಾಗಿನ ಅರಿವು ಜ್ಞಾನವೂ ಒಂದು ಜಡ. ನಚ ಕರ್ಮ ವಿಮಾ ಮಲ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತನು, ಅದೆಲ್ಲ ಈಶ ಆಗುವುದೇಗೆ? ಅಚಿತ್ತನು ತದ್ಧಿಯತಃ, ಅದು ಅಚಿತ್ತಲ್ವ? ಹಾಗಿರುವ ಕೆಲಸ ಹೇಗೆ ಮಾಡುತ್ತೆ? ಅದು ಜಡವಾದದ್ದು ಕೆಲಸ ಹೇಗೆ ಮಾಡುತ್ತದೆ ಕೇಳಿದು? ಜಡ ಕೆಲಸ ಮಾಡುವುದಿಲ್ಲ. ಅದ್ನ ಗುಣತ್ರಯಗಳು ಜಡವಾದದ್ದು, ಅದು ಮನುಷ್ಯನನ್ನು ಮೋಹಗೊಳಿಸ್ತದೆ, ಜಗತ್ತನ್ನು ಮೋಹಗೊಳಿಸ್ತದೆ ಅಂದ್ರೆ ಜೀವ ಚೈತನ್ಯವನ್ನು ಮರಳುಗೊಳಿಸುವಷ್ಟು ಅದರಲ್ಲಿ ಸಾಮರ್ಥ್ಯ ಉಂಟು ಅಂದ್ರೆ ಏನು ಅರ್ಥ? ನಂಬಲಿಕ್ಕೆ ಆಗುವುದಿಲ್ಲ. ನಾನೇನು ಗೋಡೆ ಪರದೆ ಹೇಳಿಕೊಳ್ಳುವ ಮೂಲಕ ಅಡ್ಡ ಆಗಿದೆ ಅಂದೆವು, ಯಾರು ಗಲಾಟೆ ಮಾಡಲಿಲ್ಲ. ನಾವು ಕುಟ್ಟಿ ಉಡಿ ಮಾಡಬಲ್ಲೆವು ಗೋಡೆಯನ್ನು, ಹರಿದು ಎಸೆಯಬಲ್ಲೆವು ಪರದೆಯನ್ನು ಹೇಳಲಿಲ್ಲ. ಅದು ನಾಟಕದಲ್ಲಿ ಹೇಳಬಹುದಷ್ಟೆ, ಮತ್ತೇನಾಗುವುದಿಲ್ಲ. ಅದರ ಆಚೆಗೆ ನಮ್ಮಲ್ಲಿ ಏನಿಲ್ಲ ಸಾಮರ್ಥ್ಯ. ಪರದೆ ಎಸೆದ ನಂತರ ಮುಗಿದೋಯ್ತಾ, ಅನಾವರಣ ಆಗುತ್ತಾ ಲೋಕ, ಇನ್ನೊಂದು ಪರದೆ ಬೀಳುತ್ತೆ. ಅದು ಇವರಿಗೆ ಗೊತ್ತಿಲ್ಲ. ಪರದೆ ಎಸೆಯುವುದು ಅಂದ್ರೆ ಏನು, ಹರಿಯುವುದು ಅಂದ್ರೆ ಏನು, ಗೋಡೆ ಉಡಿ ಮಾಡುವುದು ಅಂದ್ರೆ ಏನು? ಗೋಡೆ ಉಡಿ ಮಾಡಿದ್ರೆ ಮುಗಿಯಿತಾ, ಕಾಣಬೇಕಲ್ಲ ಸುತ್ತು, ಇನ್ನೊಂದು ಗೋಡೆ ಹೇಳುತ್ತದೆ. ಒಳಗಿನ ಗೋಡೆ ಉಡಿ ಮಾಡುವುದು ಹೇಗೆ? ನಾವು ಹೊರಗೆ ಕಟ್ಟಿದ ಗೋಡೆಯನ್ನು ಬಾಗಾರವನ್ನು ಮೆಟ್ಟಬಹುದು, ಕೋಟೆ ಗೆಲ್ಲಬಹುದು, ಆದರೆ ಒಳಗಿನ ಕೋಟೆಯನ್ನು ಗೆಲ್ಲುವುದೇ? ಅದನ್ನ ಕೃಷ್ಣ ಗುಣತ್ರಯದ ಪ್ರಭಾವದ ವೈಶಿಷ್ಟ್ಯ ಏನು ಹೇಳುತ್ತಾನೆ? ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದೂರತ್ತೆ.
ಅದಾಗಲಿಲ್ಲ ಯಾರಿಗೂ ಯಾಕೆ ಕೇಳಿದ್ರೆ ಅದು ದುರತ್ಯಯ. ಅತ್ಯಯ ಅಂದರೆ ದಾಟುವುದು, ಅಯತೆ ಎಂದರೆ ಗಚ್ಚತಿ ಅಂತ ಅರ್ಥ. ಅತ್ಯಯತೆ ಎಂದರೆ ದಾಟಿಬಿಡುತ್ತಾನೆ, ಹಾರಿಬಿಡುತ್ತಾನೆ, ಸಾಗಿ ಹೋಗ್ತಾನೆ ಅಂತ. ದುರತ್ಯಯ ಅಂದ್ರೆ ಆಗುವುದಿಲ್ಲ ಅಂತ. ದುಃಖದಲ್ಲಿಯೂ ದಾಟ್ಲಿಕ್ಕೆ ಕಷ್ಟಪಟ್ಟಾದರೂ ಮಾಡುವ ಅಂದ್ರೆ ಅದು ಆಗುವುದಿಲ್ಲ. ದುಃಖೇನಾಪಿ ಅತೀತಂ ಅಯೋಗ್ಯಂ, ಬಹಳ ಕಷ್ಟ ಉಂಟು. ಯಾವ ಕಷ್ಟ ಅದು? ಹೇಗೆ ಕಷ್ಟ ಅದು ಹೇಳಿದ? ಕಷ್ಟ ಇಲ್ಲ ಹೇಳುವ ಅಂದ. ಮಮ ಮಾಯಾದುರತ್ತೆಯ ಅಂತ ರಾಗ ಹೇಳಿದ್ರೆ ಅದುರತ್ತೆಯ ಆಗತ್ತೆ ಅದು. ಇನ್ನೂ ಜೋರಾಗಿ ಹೇಳಿದ್ರೆ ಆ ದುರತ್ತೆಯ ಆಗ್ತದೆ, ತುಂಬಾ ಕಷ್ಟವಾಗತ್ತೆ, ಏನು ಆಗತ್ತೆ ಅದು. ಕೃಷ್ಣ ಹೇಳ್ದ ಒಬ್ಬೊಬ್ರು ಒಂದೊಂದು ರೀತಿಯಿಂದ, ಕೆಲವರಿಗೆ ತಿಳ್ಕೊಂಡಾಗಲೇ ಏನಿಲ್ಲಪ್ಪ ಕಷ್ಟ ಇಲ್ಲ ಕಾಣತ್ತೆ. ಏನು ಕಷ್ಟ? ದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳುವುದು ಏನು ಕಷ್ಟ? ಏನು ಕಷ್ಟ? ಚಳಿ ಏನು ಕಷ್ಟ ಆಗತ್ತೆ ಚಳಿ ಆದರೆ? ಕೇಳ್ತಾರೆ ಒಮ್ಮೆ ಆದರೂ ಬದಲಿ ಹೋಗಬೇಕು ಯೋಚನೆ ಉಂಟು, ಅಲ್ಲಿ ಮತ್ತೆ ಚಳಿ ಇಲ್ವಾ? ಈಗಲೇ ಅಭ್ಯಾಸ ಆಗಲಿ ಅಂತಾರೆ. ಒಂದೇ ಉಪವಾಸ ಮಾಡಿದರೆ ಏನು ಕಷ್ಟ ಆಗತ್ತೆ? ಏನಾಗಲಿ ಉಪವಾಸ ಆದರೆ ಹೇಳಲಿಕ್ಕಾಗೋದಿಲ್ಲ, ದ್ವಾದಶಿ ತಿನ್ನುವುದೇ ಕಷ್ಟ, ಬಾಯಿ ಅಂಗಳ ಎಲ್ಲ ಹರಿದೋಗಿರ್ತದೆ, ಅದರಲ್ಲಿ ಉಪ್ಪು ಹುಳಿ ಖಾರ ಬಿದ್ದಾಗ ಅದು ಸುಟ್ಟೋದಾಗೆ ಆಗತ್ತೆ. ಅಷ್ಟೇ ತಾನೇ, ಉಪ್ಪು ಹುಳಿ ಖಾರ ಹಾಕದಿದ್ರೇನು, ಭಾಳ ಚೆನ್ನಾಗಿ ಹಾಲು ಮಾತ್ರ ಕೊಡಿದ್ರೇನು, ಅದು ಯೋಚನೆ ಬರುವುದಿಲ್ಲ. ಆದ್ರಿಂದ ಏನಾಗುವುದಿಲ್ಲ ಅಂದರೆ ಕಷ್ಟದಿಂದಲಾದರೂ ಆಗತ್ತೆ ಹೇಳಿ ಕಷ್ಟ ಅಲ್ಲ ಅಂತ ತಿಳ್ಕೊಳ್ಳುವುದು. ಇದನ್ನು ಮೊದಲೇ ಕೃಷ್ಣ ಹೇಳಿದ್ದ. ಮಾತ್ರ ಸ್ಪರ್ಶ ಅಸ್ತುಕೊಂತೆಯ, ಬಿಸಿ ತಂಪು ಎಲ್ಲ ನೀನು ಯೋಚನೆಯ ಅಷ್ಟೇ, ಮತ್ತೇನಿಲ್ಲ. ತಾನು ತಿತೀಕ್ಷಸ್ವ ಅಂದ. ಅದು ನಿನಗೆ ಸುಖ ಆಗತ್ತೆ ದುಃಖ ಆಗತ್ತೆ ಎಂದು ತಿಳ್ಕೊಂಡು ಅಳುವುದು ಬಿಡುವುದು ಎಲ್ಲ ಮಾಡಬೇಡ ಅಂದ. ಸಣ್ಣದು ಮಾಡು, ದೊಡ್ಡದು ಮಾಡಬೇಡ ಅಂದದ್ದು ಏನು ಅಲ್ಲ. ಅದು ದೇಹಕ್ಕೆ ಕೊಡತಕ್ಕಂಥ ವಾದೆ, ಅದು ನೀನು ದೇಹವನ್ನು ಅಭಿಮಾನದಿಂದ ಇಷ್ಟಪಟ್ಟದ್ರಿಂದ. ಅದೇ ನಮಗೆ ಮುಳ್ಳು ತಾಗಿದಾಗ ಅದನ್ನು ತೆಗಿಬೇಕು ಆದಾಗ ಎಷ್ಟು ದೊಡ್ಡ ಯಂತ್ರಗಳಿಂದ ಅದನ್ನು ನಾವು ಕೆರೆದು ತೆಗೆದ್ರೂ ನಾವು ಮಾತಾಡೋದಿಲ್ಲ, ಪರವಾಗಿಲ್ಲ ಮುಳ್ಳು ಹೋಗ್ತದಲ್ಲ, ತೆಗೀರಿ ತೆಗೀರಿ ಏನಾದರೂ ಪರವಾಗಿಲ್ಲ, ಏನಾಗುವುದಿಲ್ಲ. ಕಣ್ಣಲ್ಲಿ ನೀರು ಒಸರಿದ್ರು ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೆಗೀರಿ, ನಾಳೆಗೆ ಬೇಡ ಮತ್ತೆ ಅಂತ. ಹಾಗಾದ್ರೆ ನಮಗೆ ತೊಂದರೆ ಆಗ್ತಾ ಇದ್ರು ಇಲ್ಲಿ ಯಾವಾಗ, ನಮಗೆ ಅದಕ್ಕಿಂತ ಒಳ್ಳೇದಾಗತ್ತೆ ಗೊತ್ತು. ಅದು ಮುಳ್ಳೊಂದು ಹೋಗಿಬಿಟ್ರೆ ಆರಾಮಾಗತ್ತೆ ಮತ್ತೆ. ಅದೇ ಸಕ್ಕರೆ ತಿಂದು ಹೆಚ್ಚಾಗಿ ಕಾಲಲ್ಲಿ ಬರ್ಲಿಕ್ಕೆ ಶುರುವಾದರೆ ಕಾಲು ತುಂಡು ಮಾಡಿ ತುಂಡು ಮಾಡಿ ತೆಗೀರಿ, ತೊಂದರೆ ಇಲ್ಲ. ಆ ಉಳಿದದ್ದಾದ್ರೂ ನಾನು ಬದುಕ್ತೇನಲ್ಲ, ಅದು ಕಾಲಿಲ್ಲದಾದ್ರೂ ನಡೀತೇನೆ ಪರವಾಗಿಲ್ಲ. ಅಯ್ಯ ಕಾಲಿಲ್ಲಾದ್ರೆ ಯೋಚನೆಗೆ ನಮ್ಮ ಕಷ್ಟ, ಪಾದ ಇಲ್ಲದೆ ಹೋಗುವುದು ಅದು ಯೋಚನೆ ಮಾಡುವುದೇ ಕಷ್ಟ. ಇಲ್ಲ ತೊಂದರೆ ಇಲ್ಲ ತೆಗೀರಿ, ತೊಂದರೆ ಇಲ್ಲ ಅಂದರೆ ಯಾರಿಗೆ ತೊಂದರೆ ಇಲ್ಲ. ಹಾಗೇನಾಯ್ತು, ನಾವು ಅಭಿಮಾನವನ್ನು ಯಾವತ್ತು ಬಿಡ್ತೇವೆ ಯಾವತ್ತು ಹಿಡಿತೇವೆ ನಮ್ಮ ಮೇಲೆ ಉಂಟು. ಅದರಿಂದ ಅದು ದುರತ್ಯಯವೋ ಅದುರತ್ಯಯೋ ಅದುರತ್ಯಯೋ ಅವನಿ ಮಾಡಿಕೊಂಡ. ಅಂತೂ ದಾಟಲು ಆಗುವುದಿಲ್ಲ ಎನ್ನುವುದು ಸರಿಯೇ. ಯಾಕೆ ಆಗುವುದಿಲ್ಲ ಅದನ್ನು? ಅದು ಗೋಡೆ ಜಡವೋ ಕೇಳಿದರೆ ಅದು ಜಡ ಅಲ್ಲ ಅಂದ ದೇವರು. ಅದು ಜಡ ಹೌದು, ಯಾವುದೇ ಲೋಕದಲ್ಲಿ ಜಡವಾದದ್ದು ಕೇವಲ ಅಂತ ಇಲ್ಲ ಅಂದ. ಇದು ಮೊದಲ ವಾದ ವೇದಾಂತದಲ್ಲಿ. ಯಾವ ಸಂಗತಿಯು ಕೇವಲ ಅಚಿತ್, ಜಡ ಇಲ್ಲ, ಒಂದೂ ಇಲ್ಲ. ನಮ್ಮದು ಕುರ್ಚಿ, ಮೈಕು, ಗೋಡೆ, ಮಣ್ಣು. ಹೌದು ಮಣ್ಣು ಉಂಟು, ವೇದ ಹೇಳ್ತದೆ ಮೃದಬ್ರವೀತ್ ಅಂತ. ಮಣ್ಣು ಮಾತಾಡಿತು ಅಂತದೆ, ಮಣ್ಣು ಮಾತಾಡ್ತದ? ನಮ್ಗೆ ಕೇಳುದೇ ಇಲ್ಲ. ಹಾಗಾದ್ರೆ ಮಣ್ಣು ಅಲ್ಲ, ಮಣ್ಣು ಮಾತ್ರ ಅಲ್ಲ, ಅದು ಹೇಳುವಾಗ ಹೊರಗಿನ ರೂಪವನ್ನು ಕಂಡು ಹೇಳಿತ್ತು, ಒಳಗಿನ ಅದರ ಬಣ್ಣ ಹೇಳಿದ್ದಲ್ಲ. ಹಾಗಾದ್ರೆ ಮಣ್ಣು ಅಂದರೆ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಮ್ ಅಂತ ವ್ಯಾಸರ ಸೂತ್ರದಲ್ಲಿ ಹೇಳಿದರು. ಯಾವುದೇ ವೇದದ ಮಾತುಗಳು ಮಾತಾಡಿದರೆ, ಹೇಳಿದರೆ, ಅಥವಾ ಎಲ್ಲಿಯೋ ಸಿಕ್ಕಿದರೆ ಆ ಗೆರೆಯ ಹಿನ್ನೆಲೆಯಲ್ಲಿ ನಿಂತ ವ್ಯಕ್ತಿಯನ್ನು ಹುಡುಕು ಅಂತ ಒಬ್ಬ ಇದ್ದಾನೆ. ಹಾಗಾದರೆ ಮಣ್ಣಿನ ದೇವತೆ ಅಂತ ಅರ್ಥ. ನಾವು ಲೋಕದಲ್ಲೇ ಹೇಳುತ್ತೇವೆ, ಹಾಗೆ ಪ್ರಯೋಗ ಮಾಡ್ತೇವೆ, ರಾಜ ರಾಷ್ಟ್ರಂ ಅಂತ. ಏ ಊರು ಅಂದ್ರೆ ಎಂಥದ್ದು? ರಾಜನೇ. ರಾಜ ಅಂದ್ರೆ ಎಂಥದ್ದು? ದೇಶವೇ, ಊರೇ. ಹೀಗೆಲ್ಲ ಹೇಳುತ್ತೇವೆ. ಈ ಐಕ್ಯವೇ ಪ್ರದೇಶಗಳು ನಮ್ಮಲ್ಲಿ ಉಂಟು, ಇದಕ್ಕೆ ಯಾಕಿರುವುದಿಲ್ಲ? ಕೊಡೆಗಳು ಎಷ್ಟು ಚೆನ್ನಾಗಿ ಹೋಗ್ತವೆ ಅಂತೇವೆ. ಕೊಡೆಗಳು ಎಲ್ಲಿ ಹೋಗ್ತವೆ? ಕೊಡೆ ಹಿಡಿದವರು ಹೋಗುವುದಲ್ವಾ? ಹಾಗೆ ಕಾಣುವುದು ನಮಗೆ ಕೊಡೆ ಅಲ್ವಾ? ಹೇಳುತ್ತೇವೆ ನಾವು. ಹಾಗೆ ವ್ಯಕ್ತಿಗಳು ಉಂಟು, ವ್ಯಕ್ತಿ ಕಾಣುವುದಿಲ್ಲ, ತಟ್ಟಿರಾಯ ಬಂದ ಹೇಳುತ್ತೇವೆ. ತಟ್ಟಿರಾಯ ಬರುವುದೇ ಇಲ್ಲ. ತಟ್ಟಿರಾಯ ಬರುವುದಾಗಿದ್ದರೆ ಬಹಳ ಕಷ್ಟ ಆಗ್ತಿತ್ತು. ಮತ್ತೆ ಒಳಗಿದ್ದವನು ಬರುವುದು, ಹೊರಗಿದ್ದು ಕಾಣುವುದು. ಅದರಂತೆ ಭಗವಂತ ಒಳಗಿದ್ದಾನೆ, ದೇವತೆಗಳು ಒಳಗಿವೆ, ಶಕ್ತಿ ಒಳಗಿದೆ, ಹೊರಗಿಂದ ಕಾಣುವುದಿಲ್ಲ. ಅದನ್ನು ಹೇಳುತ್ತಾರೆ. ಆದ್ದರಿಂದ ನೀರುಗಳು ಮಾತಾಡ್ತವೆ, ನೀರುಗಳು ನೋಡ್ತವೆ, ಮಣ್ಣು ಮಾತಾಡ್ತದೆ, ಇದೆಲ್ಲ ಹೇಳುತ್ತಾರೆ. ಯಾಕೆ ಕೇಳಿದರೆ ಒಳಗಿರತಕ್ಕ ದೇವತೆಗಳಿಗೂ ಅದೇ ಹೆಸರಾದ್ರಿಂದ. ನೀವು ಅರ್ಥ ಬರೆದ ತಪ್ಪು. ಮೃದ ಅಬ್ರವೀತ ಅಂದಾಗ ಮಣ್ಣು ಮಾತಾಡಿತು ಹೇಳಿದ್ದು ನಿಮ್ಮ ತಪ್ಪು, ನಿಮ್ಮ ಭಾಷೆ. ಮೃದ್ ಅಂದರೆ ಮೃದ್ದೇವಿಯೇ, ಮಣ್ಣಿನ ಒಡತಿ, ಮಣ್ಣಿನ ದೇವತೆ. ಮಾತಾಡಿತು, ಮಾತಾಡಿದಳು, ಏನು ಬೇಕೋ ಹಾಗೆ.
ಅದರಿಂದ ಇದು ಜಡವಾದ ಗುಣತ್ರಯ ಅಲ್ಲ. ಯಾವುದೇ ವಸ್ತು ಜಡವಾದದ್ದು ಇಲ್ಲ. ಸೂಕ್ಷ್ಮ ಪ್ರಪಂಚದಲ್ಲಿ ಅದು ದೇವತಾಧಿಷ್ಠಿತವಾಗಿದೆ. ಕೇವಲ ದೇವತಾಧಿಷ್ಠಿತವಾದದ್ದಷ್ಟೇ ಅಲ್ಲ, ಅದು ದೇವಯಂತ್ರಿತವಾಗಿದೆ. ಹಾಗಾದರೆ ಎಷ್ಟು ಕೇಳಿದರೆ ಅದು ಅಪರಂಪಾರ, ಗೊತ್ತಿಲ್ಲ. ಸಣ್ಣ ಸಣ್ಣ ವಸ್ತುಗಳಲ್ಲಿರತಕ್ಕ ಸಣ್ಣ ಸಣ್ಣ ದೇವತೆಗಳ ಒಳಗೆ ದೊಡ್ಡ ದೊಡ್ಡ ದೇವತೆಗಳು ಕೂತಿದ್ದಾರೆ. ಯಾಕೆ ಅವರನ್ನು ಮಾತಾಡಿಸೋದು ಬೇಡ. ಮತ್ತೆ ಒಂದು ಕೆಲಸ ಆಗಲಿಕ್ಕೆ ದೇವತೆ ಅಂದರೆ ಚಿತ್ ಅಂದರೆ ಒಬ್ಬ ಜೀವ ಅಂದರೆ ಅವನ ಕೆಲಸ ಅಂದರೆ ಅಪರಂಪಾರವಾದ ಕೆಲಸ. ಅವನಲ್ಲಿರತಕ್ಕ ಎಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕು, ಎಲ್ಲ ಬಗೆಯ ಕೆಲಸವೂ ಆಗಬೇಕು. ಅದಕ್ಕೆ ಒಬ್ಬೊಬ್ಬರು ಇದ್ದಾರೆ ಅಧಿಕಾರಿಗಳು. ಅದರಿಂದ ಒಂದು ಅಗ್ನಿ ದೇವತೆ, ಅಗ್ನಿ ಅಂದರೆ ಬೆಂಕಿ, ಬೆಂಕಿ ಅಂದರೆ ಕೇವಲ ಬೆಂಕಿ ಅಲ್ಲ, ಜಡವಾದದ್ದಲ್ಲ, ಅದರೊಳಗಿರತಕ್ಕ ಅಗ್ನಿ ದೇವತೆ. ಆ ಅಗ್ನಿ ದೇವತೆಗೆ ಕಣ್ಣು ಇದೆ, ಅದರಿಂದ ಅದು ನೋಡ್ತದೆ ಅಂತಾದರೆ ಅದರೊಳಗೆ ಸೂರ್ಯ. ಅದು ಯೋಚನೆ ಮಾಡ್ತಾನೆ ಅಗ್ನಿದೇವ ಅಂದರೆ ಅದರೊಳಗೆ ರುದ್ರ. ಹೀಗೆ ಒಂದು ದೇವತೆಯಲ್ಲಿಯೂ ಅವನಿಗಿಂತ ಮಿಗಿಲಾದ ಎಲ್ಲ ದೇವತಾ ಶಕ್ತಿಗಳು ಕೂತಿವೆ ಕೆಲಸ ಮಾಡಿಸ್ಲಿಕ್ಕೆ. ಹಾಗಾದರೆ ಬೆಂಕಿಯಲ್ಲಿ ಎಷ್ಟು ಜನ ಇದ್ದಾರೆ ಕೇಳಿದರೆ, ಬೆಂಕಿಯಲ್ಲಿ ಬೆಂಕಿ ದೇವತೆ ಮಾತ್ರ ಅಲ್ಲ, ಅಗ್ನಿ ಮಾತ್ರ ಅಲ್ಲ, ಅವನಿಗಿಂತ ಮಿಗಿಲಾದ ಎಲ್ಲ ದೇವತೆಗಳು ಅವನ ಕೆಲಸ ಮಾಡಿಸ್ಲಿಕ್ಕಿದ್ದಾರೆ. ಅದರ ಆಚೆಗೆ ಭಗವಂತಂತೂ ಇದ್ದೇ ಇದ್ದಾನೆ, ಅಗ್ನಿ ನಾರಾಯಣ. ನಾವು ಸುಮ್ಮನೆ ಪಕ್ಕ ಹೇಳಿಬಿಡುವುದು, ಬೆಂಕಿ ಅಂದ ತಕ್ಷಣ ಬೆಂಕಿಯ ದೇವತೆ ಅಗ್ನಿ ಒಬ್ಬ, ಆನಂತರ ನಾರಾಯಣ ಅಂತ. ಕೆಲವೊಮ್ಮೆ ನಡುವೆ ಕೆಲವರು ಯೋಚನೆ ಮಾಡುವುದುಂಟು, ಎಲ್ಲವನ್ನು ನೋಡಿಕೊಳ್ಳುವ ಒಬ್ಬ ಇದ್ದಾನೆ ಪ್ರಾಣ ಅಂತ. ಅಗ್ನಿ ಅವನೊಳಗಿರತಕ್ಕಂತಹ ಪ್ರಾಣ, ಅವನೊಳಗಿರತಕ್ಕಂತಹ ಭಗವಂತ. ಇಷ್ಟು. ಇದಕ್ಕೆ ಗೋಲಕ ತ್ರಯ ಅನ್ನುವುದು ಅಥವಾ ಗೋಲಕ ಎರಡು ಅನ್ನುವುದು ಅಷ್ಟೇ. ಅದರದ್ದು ಪ್ರತೀಕಗಳು, ಗೋಲಕ ಅಂದರೆ ಪ್ರತೀಕಗಳು, ಪ್ರತಿಮೆಗಳು, ಮಾಧ್ಯಮಗಳು. ಮುಗಿದೋಯ್ತು. ಬೆಂಕಿ ಒಂದು, ಬೆಂಕಿಯ ಒಳಗೆ ಅಗ್ನಿ ದೇವತೆ ಒಂದು, ಆ ಅಗ್ನಿ ದೇವತೆ ಒಳಗೆ ಪ್ರಾಣದೇವರು ಒಂದು, ಪ್ರಾಣಾಗ್ನಿ ಒಂದು, ಆ ಪ್ರಾಣಾಗ್ನಿ ಒಳಗೆ ನಾರಾಯಣ ಅಗ್ನಿ ಒಂದು, ಅಗ್ನಿ ನಾರಾಯಣ ಒಂದು. ಮುಗೀತು. ಇನ್ನೂ ಎಷ್ಟೋ ಇದೆ ಪರದೆಗಳು, ಪದರಗಳು, ಅದನ್ನು ನಾವು ನೋಡ್ತಾ ಇಲ್ಲ ಅಷ್ಟೆ, ಹೇಳುತ್ತಾ ಇಲ್ಲ. ಇನ್ನೂ ವಿಗ್ರಹಗಳು ಅನೇಕ ಇವೆ. ಹಾಗಾದರೆ ಒಂದು ವಸ್ತು ನಮಗೆ ಸಣ್ಣದ್ದು, ಭೌತವಾದದ್ದು, ಜಡವಾದದ್ದು ಸಿಕ್ಕಿತು ಅಂದರೆ ಅದರ ಒಳಗೆ ನಮಗೆಷ್ಟು ಹೋಗಲಿಕ್ಕೆ ಬರುತ್ತೋ ಅಷ್ಟಿದೆ. ಅಷ್ಟು ದೇವತೆಗಳ ಸನ್ನಿಧಾನ ಅಲ್ಲಿವೆ. ಇದು ತಿಳ್ಕೊಂಡಾಗ ಗುಣತ್ರಯವು ಗೊತ್ತಾಗುತ್ತೆ. ಹಾಗಾದರೆ ನಾವು ನಿರ್ದೇಶ ಮಾಡುವುದು ಯಾವುದನ್ನು ಕೇಳಿದರೆ, ದೊಡ್ಡದಾದದ್ದನ್ನು ನಿರ್ದೇಶ ಮಾಡು, ಪ್ರಧಾನವಾದದ್ದನ್ನು ನಿರ್ದೇಶ ಮಾಡು. ಭಗವಂತನನ್ನು ಬಿಟ್ಟು, ಪ್ರಾಣನನ್ನು ಬಿಟ್ಟು ಉಳಿದ ಪ್ರಧಾನನನ್ನು ತಿಳಿಸುವ ಕ್ರಮ ನಮ್ಮದು ಅಷ್ಟೆ. ಅದನ್ನು ನೀರು ಅಂದ ತಕ್ಷಣ ವರುಣ ನಮಗೆ ಪ್ರಧಾನ ಅಷ್ಟೆ. ಇನ್ನೆಷ್ಟೋ ಇದ್ದಾರೆ ನೀರಿನಲ್ಲಿ ಆಚೆ ಈಚಿನವರು. ನಮ್ಮ ವ್ಯವಹಾರಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಅಂದರೆ ವ್ಯಾಸರು ಹೇಳುತ್ತಾರೆ, ವ್ಯವಹಾರಕ್ಕೋಸ್ಕರ ದೇವತೆಗಳನ್ನು ಕರಿತೇವೆ. ಹಾಗಾದರೆ ಗುಣತ್ರಯಕ್ಕೆ ಯಾರು? ಗುಣತ್ರಯಕ್ಕೆ ಈ ಜುಜುಬಿ ದೇವತೆಗಳು ಯಾರೂ ಇಲ್ಲ. ಅದು ಬಹಳ ದೊಡ್ಡದಾದ ಮೂಲ ವಸ್ತು, ಅದು ಎಲ್ಲದರ ಮೂಲ ವಸ್ತು, ಎಲ್ಲರಲ್ಲಿ ಇರುವಂಥದ್ದು, ಎಲ್ಲ ದೇವತೆಗಳಲ್ಲಿ ಇರುವಂಥದ್ದು. ಆದ್ದರಿಂದ ಅವನು ದೇವತೆ ಆಗುವುದಿಲ್ಲ. ಪ್ರತಿಯೊಬ್ಬನಲ್ಲಿಯೂ, ಚತುರ್ಮುಖನಲ್ಲಿಯೂ ಇದೆ ಗುಣತ್ರಯಗಳು ಸಮಾವೇಶ. ಹಾಗಾದರೆ ಚತುರ್ಮುಖನೂ ಆಗಲಿಕ್ಕೆ ಆಗುವುದಿಲ್ಲ ಅದಕ್ಕೆ ದೇವತೆಗೆ. ಯಾಕೆ? ಅವನೊಳಗೂ ಉಂಟು, ಅವನನ್ನು ಕುಣಿಸ್ತಾ ಉಂಟದು. ಬ್ರಹ್ಮಾದ್ಯ ಅಂತಾರೆ, ಎಲ್ಲರೂ ಸಹ ಮೋಹಿತರೆ ಅಂತ, ಅದು ಪ್ರಶ್ನೆಯೇ ಇದೆ. ನಿತ್ಯ ಭಗವಂತನ ಎಚ್ಚರವುಳ್ಳ ಬ್ರಹ್ಮಾದಿಗಳಿಗೆ ಇಲ್ಲ ಅಂತ ವಾಸ್ತವ ಸಂಗತಿಯೇ. ಭಗವಂತನ ವಿಚಾರದಲ್ಲಿ ಅವರಿಗೆ ಮೋಹ ಇಲ್ಲ. ಪರಶುಕ್ಲತ್ರಯರಿಗೆ, ಲಕ್ಷ್ಮಿಗೆ, ಬ್ರಹ್ಮವಾಯುಗಳಿಗೆ, ಅವರ ಮಡದಿಯರಾದ ಸರಸ್ವತಿ ಭಾರತೀಯರಿಗೆ, ಐದೇ ಜನರಿಗೆ ಅಲ್ಲ, ತತ್ಸಮರಿಗೆ. ಅಂದರೆ ಬ್ರಹ್ಮವಾಯುಗಳಿಗೆ ಸಮರಾದವರು, ರುಜುಗಳ ಪರಂಪರೆಯೇ ಇದೆ. ಸರಸ್ವತಿ ಭಾರತೀಯರದ್ದು ಪರಂಪರೆ ಇದೆ. ಅವರ ಅಷ್ಟು ಜನರಿಗೂ ಮೋಹ ಇಲ್ಲ. ಈ ಗೆರೆಯಲ್ಲಿ ಸರ್ವಮಿದಂ ಜಗತ್ ಎನ್ನುವಲ್ಲಿ ಸರ್ವಮಿದಂ ಜಗತ್ತು ಅಂತ ಹೇಳಿದ ಕೃಷ್ಣ. ಸರ್ವ ಅಂದರೆ ರುದ್ರ, ಸರ್ವಹಿಂಸಾಯಾಮ್ ಧಾತು. ಆದ್ದರಿಂದ ರುದ್ರನಿಂದ ಹಿಡಿದ ಜಗತ್ತನ್ನು ಇಟ್ಟುಕೊಂಡದ್ದು. ಅದರ ಮೇಲಿನ ಜಗತ್ತಿಲ್ಲಿ ಇದೆಲ್ಲ ಸೂಕ್ಷ್ಮ ಅರ್ಥಗಳು, ಒಳಗಿನ ಅಧ್ಯಾತ್ಮ ಅರ್ಥಗಳು. ಹಾಗಾಗಿ ಅವರಿಗೆ ಗುಣತ್ರಯ ಸಮಾವೇಶ ಇದೆ, ಅದು ಕೆಲಸ ಮಾಡುವುದಿಲ್ಲ. ಅದನ್ನು ಅವರನ್ನೂ ದುಡಿಸುವ, ಅವರೊಳಗೂ ನಿಂತ ದೊಡ್ಡ ಶಕ್ತಿ ಆಗಬೇಕು, ಅದು ಯಾರು ಅಂದರೆ ಲಕ್ಷ್ಮಿ. ಅದನ್ನು ಲಕ್ಷ್ಮಿಯೇ ಮೂರು ಗುಣದ ಅಧಿದೇವತೆಯಾಗಿದ್ದಾಳೆ. ಅವಳು ಸತ್ವಕ್ಕೆ, ರಜಸ್ಸಿಗೆ, ತಮಸ್ಸಿಗೆ ಶ್ರೀ, ಭೂ, ದುರ್ಗ, ಇದು ಮೂರು ರೂಪಗಳು. ಅದನ್ನು ಕೃಷ್ಣ ಇಲ್ಲಿ ಹೇಳಿದ, ದೈವೀಹಿ ಏಷಾ ಗುಣಮಯಿ ಮಮ ಮಾಯ, ನನ್ನ ಮಾಯೆ. ನನ್ನ ಮಾಯೆ ಅಂದರೆ ಮಮ ಯಾಮ ಮಾಯ ಅಂತ. ನನ್ನ ಯಾಮ ಅವಳು ಮಾಯ, ಯಾರು ನನ್ನವಳೋ ಅವಳು ಮಾಯೆ. ಯಾಮ ಅಂದ ಹಾಗೆ ಹೇಳಿದ್ರು, ಯಾರು ನನ್ನವಳೋ ಅವಳು ಮಾಯೆ. ಮಾ ಅಂದರೆ ಲಕ್ಷ್ಮಿಗೆ ಹೆಸರು, ಮಾ ಅಂತ ಇಂದಿರಾ ಲೋಕ ಮಾತಾ ಮಾ ಅಂತ ಹಿಂದೆಯೂ ಹೇಳಿದ್ದ ಕೃಷ್ಣ. ಈ ಎಲ್ಲ ಲೋಕ ಮೂರು ಗುಣಗಳಿಂದ ಮೋಹಿತವಾಗಿದೆ ಅಂದಾಗ, ಅದರಿಂದ ತಿಳ್ಕೊಂಡಿಲ್ಲ ಯಾರನ್ನು ಹೇಳುವಾಗ ನನ್ನನ್ನು ಅಂದ. ಅವನು ನನ್ನನ್ನು ಮಾತ್ರ ಹೇಳಿದ್ದಲ್ಲ, ಸ್ವಲ್ಪ
ವಾಕ್ಯ ಮಾತಾಡುವಾಗ ಕೃಷ್ಣನ ಗೆರೆಯಲ್ಲಿ ಇನ್ನೂ ಒಂದು ಸೂಚ್ಯವಾದ ಶಬ್ದ ಇತ್ತು. ಮಾಂ ನಾಭಿಜಾನಾತಿ ಅಂದ, ನಾಭಿಜಾನಾತಿ ಮಾಂ ಏ ಬಿಹಿ ಪರಂ ಅವ್ಯಯಂ ಅಂತ. ನಾಭಿಜಾನಾತಿ ಮಾಂ ಏ ಬಿಹಿ ಪರಂ, ಅಲ್ಲಿ ಮಾಂ ಅಂದ್ರೆ ನನ್ನನ್ನು ಅಂತ ನಾವು ಅರ್ಥ ಮಾಡಿಕೊಂಡೆವು. ಸರ್ವನಾಮ ಅಂತ ಹೇಳಿಕೊಂಡು ದೇವರು ಮಾತಾಡ್ತಾ ಇದ್ದಾನೆ. ನನ್ನನ್ನು ತಿಳ್ಕೊಂಡಿಲ್ಲ ಅಂತ ದೇವರು ಹೇಳಿದ್ದು ಅಷ್ಟೇ ಅಲ್ಲ, ಏ ಬಿಹಿ ಪರಂ ನಾಭಿಜಾನಾತಿ ಅಷ್ಟೇ ಅಲ್ಲ, ನಿಜವಾಗಿ ಮಾಂ ನಾಭಿಜಾನಾತಿ ಅಂದ. ಲಕ್ಷ್ಮಿಯನ್ನು ತಿಳ್ಕೊಂಡಿಲ್ಲ, ಈ ಮೂರು ಗಣಗಳು ಅವರನ್ನು ವ್ಯಾಪಿಸಿವೆ, ಆದರೆ ವ್ಯಾಪಿಸಿದ್ದು ಯಾರಂತ ಅವರಿಗೆ ಗೊತ್ತಿಲ್ಲ. ಮಾಂ ನಾಭಿಜಾನಾತಿ, ಲಕ್ಷ್ಮಿಯನ್ನು ತಿಳಿದಿಲ್ಲ, ಅದು ಮಾ ಎನ್ನುವುದಲ್ಲಿ ನಾಮಪದ. ಲಕ್ಷ್ಮಿಯನ್ನು ತಿಳ್ಕೊಂಡಿಲ್ಲ, ಮತ್ತೆ ನನ್ನನ್ನು ಇವುಗಳಿಂದ ಆಚೆ ಇದ್ದಾನೆ ತಿಳ್ಕೊಂಡಿಲ್ಲ. ಅವುಗಳು ಅದರ ನಿಯಾಮಕಳು, ಅವುಗಳು ಆಚೆ ಇದ್ದಾಳೆ. ಲಕ್ಷ್ಮಿಯು ಆಚೆ ಇರುವುದು, ಶ್ರೀಭೂ ದುರ್ಗಾ ರೂಪಗಳಲ್ಲಿ ಸತ್ವ ರಜಸ್ಸು ತಮಸ್ಸು ಇಲ್ಲ, ಅವಳು ಗುಣಾತೀತಳೆ, ಅವಳು ನಿರ್ಗುಣಳೆ. ಈಗ ಎರಡು ನಿರ್ಗುಣ ಉಂಟು, ಒಂದು ನಿರ್ಗುಣ ಪುಲ್ಲಿಂಗದ್ದು ಅದು ಬ್ರಹ್ಮ, ನವಂಸಲಿಂಗದಲ್ಲಿ ಮಾಡಿದ್ರು. ಇನ್ನೊಂದು ಬ್ರಹ್ಮ ಉಂಟು ನಿರ್ಗುಣದ್ದು, ಅದು ಅಪರಂ ಬ್ರಹ್ಮ, ಒಂದು ಪರಬ್ರಹ್ಮ. ಒಂದು ಬ್ರಹ್ಮ ಹೋಗಿ ಎರಡು ಬ್ರಹ್ಮ ಸಿಕ್ಕಿತು, ಒಂದು ಪರಬ್ರಹ್ಮ ಅದು ಭಗವಂತ, ಇನ್ನೊಂದು ಅಪರಬ್ರಹ್ಮ ಲಕ್ಷ್ಮಿ, ಇಬ್ಬರು ನಿರ್ಗುಣರೇ. ಆದರೆ ಲಕ್ಷ್ಮಿಯಲ್ಲಿ ಇನ್ನು ವಿಶೇಷವನ್ನು ಕೇಳಿದ್ರೆ ಅವಳು ಗುಣಗಳ ತ್ರಯವನ್ನು ನಿಯಮಿಸುವವಳು, ಆದರೆ ಅವಳು ಕೈಗೇನಾಗುವುದಿಲ್ಲ, ಸ್ಪರ್ಶ ಆಗುವುದಿಲ್ಲ, ಸ್ಪರ್ಶ ಇಲ್ಲದೆ ನಿಯಮಿಸ್ತಾಳೆ ದೂರದಿಂದ. ಆದರೆ ಭಗವಂತನಿಗೆ ಅದು ಇಲ್ಲ, ಆಚೆ ನಿಂತಿದ್ದಾನೆ, ಆದ್ರಿಂದ ಅವಳನ್ನು ಕರೆಯುವುದಿಲ್ಲ, ಗುಣಾತ್ಮಕವಾಗಿ ಕರೆಯುವುದಿಲ್ಲ ಭಗವಂತನನ್ನು, ಈಕೆಯನ್ನು ಕರೀತಾರೆ. ಆದ್ರಿಂದ ಕೃಷ್ಣ ಹೇಳಿದ, ಅದು ಯಾರು ಗೊತ್ತೋ ಗುಣ ಅಂದರೆ, ಅದು ಸುಮ್ಮನೆ ಜಡವಾದ ಯಾವುದೋ ಒಂದು ಮೂರು ಸಂಗತಿ ತಿಳ್ಕೊಳ್ಬೇಡ, ಅದು ದೈವೀ ಅಂದ. ಅದು ಅಲೌಕಿಕವಾದದ್ದು, ಅಪ್ರಾಕೃತವಾದದ್ದು, ಅದು ದೇವರಿಗೆ ಸಂಬಂಧಪಟ್ಟ ವಿಷಯ ಅಂದ. ಬಹಳ ಚಂದ ಹೇಳುತ್ತಾನೆ, ಯಾರು ದೇವರು ತಾನೆ ಮತ್ತಾರು, ಅದಕ್ಕೆ ಮಮ ಅಂದ. ದೈವೀ ಕೇಶ ಗುಣಮಯಿ ಮಮ ಅಂದ. ಮಮ ಹೇಳಬೇಕಾಗಿಲ್ಲ, ಮತ್ತೆ ದೇವಿ ಹೇಳಿದ್ರೆ ಆಯ್ತಲ್ಲ, ಹೌದು ನೀವು ದೇವರು ಯಾರೋ ತಿಳ್ಕೊಂಡ್ರೆ ಮತ್ತೆ, ಅದಕ್ಕೆ ನನ್ನದು ಹೇಳಬೇಕಾಯ್ತು ನಾನು ಅಂದ. ಇದು ನನ್ನದೇ ಮಡದಿ, ನನ್ನದೇ ಭಾರಿಯೇ, ನನ್ನವಳೆ ಅದೇ ಲಕ್ಷ್ಮಿ, ಆಕೆಯೇ ಈ ಗುಣತ್ರಯದ ಅಭಿಮಾನಿನಿ ಆಗಿದ್ದಾಳೆ, ಅವಳಿಂದಾಗಿ ಜಗತ್ತು ಪೂರ್ತಿ, ಅವಳು ಪ್ರಕೃತಿ ತತ್ವ ಅಂದ್ರೆ ಅವಳೆ, ಅವಳಿಂದಾಗಿ ಇಡೀ ಜಗತ್ತು ಮೋಹಗೊಂಡಿದೆ, ಅವಳೇ ದೊಡ್ಡ ಪರದೆ. ಈಗ ಗೊತ್ತಾಯಿತು ಎಲ್ಲರಿಗೆ, ಸೇಲಿ ಉಂಟು ಆ ಪರದೆ, ಈಗ ಬಿಸಾಡುದು ಯಾರು, ಸಿಕ್ಕಿಬಿಡುದು ನಾವಲ್ಲಿ. ನಾನಾಗಲೇ ಹೇಳಿದ್ದೆ, ನೀವೆಷ್ಟು ಹುಡಿ ಮಾಡ್ತೀರಿ, ಎಷ್ಟು ಕುಟ್ಟಿ ಬಿಸಾಡ್ತೀರಿ, ಎಷ್ಟು ಹರಿಯಬಹುದು, ಯಾರು ದುಡ್ಡಿನ ಮೋಹ ಬಿಟ್ಟಿದ್ದಾರೆ? ಅದಕ್ಕೆ ದೇವರು ಹೇಳಿದ, ಎಸ್ ಅನುಗ್ರಹ ಇಚ್ಛಾಮೆ ತಸ್ಯ ವಿತ್ತಂ ಅರಾಮ್ಯಮು. ಯಾರ ಮನೆಗೆ ನಾನು ಬರಬೇಕು ಅಂತ ಯೋಚನೆ ಮಾಡ್ತೇನೆ, ಅವರು ಮೊದಲು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೇಳುದು ಬಿಡಬೇಕು. ಯಾಕೆ ಅವಳು ಬಂದ್ರೆ ಅವಳದ್ದೇ ಗೋಜಿ, ಅಲ್ಲಿಗೆ ಮುಗೀತು, ನನ್ನನ್ನು ಮಾತಾಡಿಸುವವರಿಲ್ಲ ಅಂದ ದೇವರು, ನಾನು ಯಾಕೆ ಬರಬೇಕು ಅಂದ. ಅದನ್ನ ಮೊದಲು ದುಡ್ಡಿನಿಂದ ದೂರ ಮಾಡುತ್ತೇನೆ, ಮತ್ತೆ ನಾನು ಸಿಗ್ತೇನೆ ಅಂದ. ವಿತ್ತಾತ್ ಪ್ರೇಯ ಪುತ್ರಾತ್ ಪ್ರೇಯ ಅಂತ ಹೇಳಿದ್ದು ಶ್ರುತಿ ಹಾಗೆ, ಅದನ್ನು ಕೃಷ್ಣ ಗಟ್ಟಿ ಹಿಡಿದದ್ದು ಗೊತ್ತವನಿಗೆ. ಮಕ್ಕಳು ಮಾರಿ ದುಡ್ಡು ಮಾರುವವರಿದ್ದಾರೆ, ಆದ್ರಿಂದ ಮನೆ ಮಾರಿಯೂ ದುಡ್ಡು ಮಾಡುವವರಿದ್ದಾರೆ. ಆಗಿರುವಾಗ ನಾನು ಅದನ್ನೆಲ್ಲ ಹೇಳಿದ್ರೆ ಉಪಯೋಗ ಇಲ್ಲ, ದುಡ್ಡು ಮಾರಿ ನನ್ನನ್ನು ಪಡೆಯುವಂತಿರಬೇಕು ಅಂದ ದೇವರು. ಅದಕ್ಕೋಸ್ಕರ ಗಟ್ಟಿ ಹಿಡ್ಕೊಂಡ, ವಿತ್ತ ಬಿಟ್ಟವರ ಮನೆಗೆ ನಾನು ಬರ್ತೇನೆ ಅಂತ. ಶ್ರುತಿ ಮಾತ್ರ ವಿತ್ತಾತ್ ಪ್ರೇಯ ಪುತ್ರಾತ್ ಪ್ರೇಯ ಅಂತೆಲ್ಲ ಹೇಳಿತ್ತು. ಮಕ್ಕಳಿಂದಲೂ ದೇವರು ನನಗೆ ಹೆಚ್ಚು ಪ್ರಿಯ ಆಗಬೇಕು, ಆಸ್ತಿ ಪಾಸ್ತಿಗಳಿಗಿಂತಲೂ ನನಗೆ ದೇವರು ದೊಡ್ಡವನಾಗಬೇಕು, ದುಡ್ಡಿಗಿಂತಲೂ ನನಗೆ ಅಪ್ಯಾಯಮಾನವಾದ ಸಂಗತಿ ಅನಿಸಬೇಕು, ಹಾಗಿದ್ದಾಗ ದೇವರು ಬರ್ತಾನೆ ಅಂತ. ಆದರೆ ದೇವರು ಹೇಳುವಾಗ, ನೀನು ಪುತ್ರೇಷ್ಠಾದಿಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳೋದು ಬೇಡ ಅಂತ. ಯಾಕೆ ನೀನು ಅದನ್ನು ಮಾರಿ ದುಡ್ಡು ಮಾಡಿದ್ದೇನೆ ಗೊತ್ತು ಅಂದ ದೇವರು. ಅದನ್ನು ಲೆಕ್ಕಾಚಾರಕ್ಕೆ ಇಡುವುದಿಲ್ಲ, ನಿನ್ನ ಸ್ವಾರ್ಥದಲ್ಲಿ, ಸ್ವಾರ್ಥ ಅಂದರೆ ಸ್ವ ಅರ್ಥದಲ್ಲಿ, ನಿನ್ನ ಸಂಪತ್ತಿನ ಸುತ್ತಿನಲ್ಲಿ ನೀನು ಯಾರನ್ನು ಇಟ್ಟುಕೊಳ್ಳುವುದಿಲ್ಲ, ಅದಕ್ಕಿಂತ ಮಿಗಿಲು ನಾನಾಗಬೇಕು ಅಂತ ದೇವರು ಅದನ್ನು ಮಾತ್ರ ಹೇಳಿದ, ಅದನ್ನು ಬಿಟ್ಟರೆ ಬರ್ತೇನೆ ಅಂತ. ಅದನ್ನು ಲಕ್ಷ್ಮಿ, ಆಕೆ ಎಲ್ಲರ ಮೋಹಶಕ್ತಿ. ಮಾಯಾಂತ ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಶ್ವೇತಾಶ್ವತರ ಉಪನಿಷತ್ತು ಹೇಳಿತ್ತು. ಇದು ಎಲ್ಲ ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಆದರೆ ಅರ್ಥ ಆಗುವುದಿಲ್ಲ ಅವರಿಗೆ ಮಾತ್ರ, ಹೇಳ್ತಾರೆ ಹೇಳುತ್ತಾರೆ. ಹಾಗೆ ಅಲ್ಲಿ ಮಾಯಿನ ಅಂತುಂಟು, ಇದು ಕೃಷ್ಣ ಹೇಳುವಾಗಲೇ ಮಾಯಾ ಮಾಯಾ ಹೇಳಲಿಕ್ಕೆ ಹೋಗಿ ಎಲ್ಲ ಮಯಮಯ ಆಗಿದೆ ಎಲ್ಲರಿಗೆ. ಹೇಳುವ ಶಬ್ದ ಅಷ್ಟೇ, ಅದಕ್ಕೆ ನಾನು ಬಿಡಿಸಿ ತೋರಿಸಿದೆ. ಮಾ ಯಾ ಅಂತ ಹೇಳಿ, ಯಾ ಮಾ ಸಾ ಮಾಯಾ ಅಂತ. ಯಾರು ಮಾಳೋ, ಇಡೀ ಜಗತ್ತಿನ ಮಾಳೋ, ನಿರ್ಮಾತ್ರಿಯೋ, ತಾಯಿ ಅನಿಸಿಕೊಂಡಿದ್ದಾಳೋ, ನನ್ನ ಅರ ಗಿಣಿಯೋ, ಅವಳು ನಿಜವಾಗಿ ಮಾಯಾ ಅಂದ ದೇವರು. ಜಗತ್ತಿಗೆ ಮಾಯಾ ಅಂದ ತಕ್ಷಣ ಎಂಥದೋ ಅರ್ಥ ಆಯಿತು, ಅವ್ರು ಏನೋ ತಿಳ್ಕೊಂಡ್ರು. ಹೊರಗಿನ ಒಂದು ಶಬ್ದ ಇದೆ, ಒಬ್ಬ ಅಸುರ ಇದ್ದಾನೆ, ಅವನ ಹೆಸರು ಮಯ ಅಂತ. ಅವನು ವಿಚಿತ್ರವಾದ ನಿರ್ಮಾಣ ಮಾಡಲಿಕ್ಕೆ ಸಾಮರ್ಥ್ಯ ಪಡೆದವ,
ಬ್ರಹ್ಮದೇವರ ವಿಶೇಷ ಅನುಗ್ರಹದಿಂದ. ಆದ್ದರಿಂದ ಅವನಿಗೆ ಮಾಡಿದ್ದೆಲ್ಲ ವಿಚಿತ್ರ ಕಾಣುವುದರಿಂದ ಅವನ ಎಲ್ಲ ಕಸರತ್ತುಗಳಿಗೆ, ಕರ್ಮಗಳಿಗೆ, ಚಮತ್ಕಾರಗಳಿಗೆ ಮಾಯೆ ಅಂತ ಕರೆದರು. ಮಯ ನಿರ್ಮಿತವಾದ ಕಲೆ, ಅದು ಮಾಯೆ. ಅದನ್ನು ಮಾಯಾಮಯ, ಈ ಮಾಯಾಮಯ ಸಭೆ, ಮಯಮಯ ಸಭೆ, ಅದು ಧರ್ಮರಾಜನದ್ದಾಗಿತ್ತು. ಕಾಂಡವ ಪ್ರಸ್ಥದಲ್ಲಿ, ಕಾಂಡವ ದಾಹದಲ್ಲಿ ಬದುಕಿ ಉಳಿದವವ ಮಯಾಸುರ. ಅದಕ್ಕೆ ಕೇಳಿದ, ಏನ್ ಮಾಡಲಿ ಅಂದ. ನಿನ್ನೊಂದು ಕೊಡುಗೆ ಇರಲಿ, ಹಾಗಾದರೆ ಒಂದು ವಿಚಿತ್ರವಾದ ಸಭೆಯನ್ನು ನಿರ್ಮಾಣ ಮಾಡಿಕೊಡು ಅರಸನಿಗೆ ಅಂತ. ಆದ್ರಿಂದ ಮಯ ನಿರ್ಮಿತ ಸಭೆ ಅದು, ರಾಜಸೂಯಾದದ್ದು ಅಲ್ಲಿ. ಆದ್ರಿಂದ ದುರ್ಯೋಧನನಿಗೆ ಅದು ಒಟ್ಟಾರೆ ಗಲಿಬಿಲಿಯಾದದ್ದು. ಗೋಡೆ ಇದ್ದಲ್ಲಿ ಹೋಗಿ ಗಟ್ಟಿಸಿಕೊಂಡ ತನ್ನ ತಲೆಯನ್ನು, ಬಾಗಿಲಿದ್ದಲ್ಲಿ ಅಲ್ಲಿ ಗೋಡೆ ಇದೆ ಎಂದು ಹೇಳಿಕೊಂಡು ತಿರುಗಿ ಬಂದ, ನೀರಿದ್ದಲ್ಲಿ ಏನಿಲ್ಲ ಹೇಳಿಕೊಂಡು ಸೀದೋಗಿ ಬಿದ್ದ, ನೀರಿಲ್ಲದಲ್ಲಿ ನೀರಿದೆ ಹೇಳಿಕೊಂಡು ಬಟ್ಟೆ ಎತ್ತಿದ, ಏನೇನೋ ಮಾಡಿಕೊಂಡ. ಹಾಗೆ ಅದು ಮಯ ನಿರ್ಮಿತ ಸಭೆ. ಅವನ ಭೃತ್ಯರು, ರಕ್ಕಸರು ಅನೇಕರು ಅದನ್ನು ಹೊತ್ತಿದ್ದಾರೆ. ಮತ್ತೆ ಅವ್ಯಕ್ತವಾಗಿ ಅದು ತೇಲುವ ಸಭೆಯದಾಗಿತ್ತು. ಹೆಚ್ಚಿನ ಅಂಶ ಹೇಳುವ ಯೋಚನೆ ನೋಡಿದರೆ ಸಾವಿರಾರು ರಕ್ಕಸರು ಹೊತ್ತಿದ್ದಾರೆ ಅದನ್ನು ಕಂಬವಾಗಿ. ಅದು ನಿಜವಾಗಿ ಕಂಬವೇ, ಕಂಬ ಇಲ್ಲ, ರಕ್ಕಸರೇ ಕಂಬ. ಆದ್ರಿಂದ ಒಂದು ಸರ್ತಿ ಕಂಬ ಉಂಟು ಹೇಳಿ ನಾವು ಹೊರಗೆ ನಿಂತರೆ ಅವ ಅಲ್ಲಿ ಇಲ್ಲ, ಬೇರೆ ಕಡೆ ಹೋಗಿ ನಿಲ್ತಾನೆ, ನಾವು ಬೀಳ್ಬೇಕು. ನಮ್ಮದಿರುತ್ತೆ ಅಂಥದ್ದು ಒಂದು ನಾಲ್ಕು ಕಂಬ ಇದ್ರೆ ಭಾರಿ ಚಂದ. ಈ ಕಂಬದಲ್ಲೇ ಆಗಬೇಕು ಒಂದು ಊಟ ಕೂತವರಿಯನ್ನು ಕುಳ್ಳಿರಿಸಿಬಿಟ್ರೆ ಸ್ವಲ್ಪ ಹೊತ್ತಿನಲ್ಲಿ ಕಂಬವೇ ಬೇರೆ ಕಡೆಯಲ್ಲಿ ಕೂತಿರ್ತದೆ, ನಗ್ತಾ ಇರ್ತದೆ, ನಾನು ಇಲ್ಲಿದ್ದೇನೆ. ಇವರು ಊಟ ಮಾಡಿದ್ದೇ ಕಷ್ಟ ಆಗುತ್ತೆ, ಸೇರುವುದಿಲ್ಲ ಆಗತ್ತೆ. ಇಂತಹ ಸಭೆಯಲ್ಲಿ ಊಟ ಆದರೆ ಭಾರಿ ಖುಷಿ ಇರ್ತದೆ. ಹಾಗೆ ಗಮ್ಮತ್ತು ಮಾಡಿದ. ಇದನ್ನು ನೋಡಿ, ಮಯ ನಿರ್ಮಿತವಾಗಿರತಕ್ಕಂತಹ ಚಮತ್ಕಾರಗಳನ್ನು, ಕಲೆಯನ್ನು ನೋಡಿ ಮಾಯೆ ಅಂತ ಕರೆದು. ಮಾಯೆ ಅಂದರೆ ಅವಿದ್ಯಮಾನಕ ಅಲ್ಲ, ಇಲ್ಲದ್ದಲ್ಲ, ನಮ್ಗೆ ಕಾಣುವುದಿಲ್ಲ, ನಮ್ಗೆ ಒಂದಲ್ಲ ಒಂದು ರೀತಿಯಾಗಿ ಕಾಣುವಂಥದ್ದು. ಇಲ್ಲದ್ದು ಯಾರು ಹೇಳಿದರು? ಇಂದ್ರಜಾಲದನಿಗೂ ಇಲ್ಲದ್ದು ಮಾಡಲಿಕ್ಕೆ ಬರುವುದಿಲ್ಲ. ಅವನ ಹತ್ರ ಹೇಳುದು, ಬಹಳ ಬಹಳ ಪ್ರಪಂಚ ವಿಲಕ್ಷಣರಾದ ಇಂದ್ರಜಾಲಿಕರಿದ್ದಾರ, ಇಂದ್ರಜಾಲಿಕರು ಮಂತ್ರವಾದಿಗಳು ಅಂತ ಹೇಳುವ ಅವರನ್ನು ಬೇಕಾದ್ರೆ, ಇನ್ನೊಂದು ಶಬ್ದದಿಂದ ಅದು ಹೇಳಬಾರದು ಅಂದ್ರು. ಐಂದ್ರಜಾಲಿಕರು, ಮಾಯಿಕರು. ಅವರ ಹತ್ರ ಹೇಳುವ, ಹಾಗಾದ್ರೆ ಮನುಷ್ಯನ ಕೊಂಬು ನಿರ್ಮಾಣ ಮಾಡಿಕೊಡಿ, ಅದಾಗುವುದು ಇಲ್ಲದ್ದಾಗುವುದಿಲ್ಲ ಸೃಷ್ಟಿಯಲ್ಲಿ. ಅವರತ್ತು ಇಲ್ಲಿ ಇಲ್ಲದ್ದು ಸೃಷ್ಟಿ ಮಾಡಿ ತೋರಿಸ್ತಾರೆ. ಯಾವುದೋ ಒಂದು ಕಡೆದ್ದನ್ನು ಹೂವನ್ನು ಇಲ್ಲಿ ತೋರಿಸ್ತಾರೆ, ಯಾವುದೋ ಒಂದು ಮಲವನ್ನಲ್ಲಿ ಇಲ್ಲಿ ತೋರಿಸ್ತಾರೆ. ಅದು ಹೊರತು ಲೋಕದಲ್ಲಿ ಇಲ್ಲದ್ದು ಮಾಡಿಕೊಡಿ ನಾವೊಂದು ಹೇಳಿದರೆ ಅದಾಗುವುದಿಲ್ಲ. ಇವತ್ತಿಲ್ಲದ ಇರುವ ಯಾವುದೇ ಒಂದು ತರಕಾರಿಗಳು, ಧಾನ್ಯಗಳು, ದವಸಗಳು ಬೇಡ, ಬೇರೆ ಒಂದು ಸೃಷ್ಟಿಯಾಗಿವೆ. ಕಾಳು ತಿನ್ನುವಂಥದ್ದು, ಅನ್ನ ರಾಶಿ ಇಲ್ಲ, ಅದಾಗುವುದು. ಅದರಿಂದ ಸೃಷ್ಟಿಯಲ್ಲಿ ಅವರಿಗೆ ಅಂತಹ ಚಮತ್ಕಾರ ಇಲ್ಲ, ಕೈ ಚಳಕ ಇಲ್ಲ. ಆದರೆ ನಮಗೆ ಕಣ್ಣುಗಟ್ಟು ವಂತೆ ಮಾಡುವ ಕಲೆ ಅವರಲ್ಲಿದೆ. ಅದನ್ನು ಮಂತ್ರವಾದ ಕರೆದರೆ ಅದು ಸತ್ಯವೇ, ಯಾಕೆ ಮಂತ್ರದಿಂದ ಆಗುವ ಕೆಲಸಗಳು ಅದಾಗತ್ತೆ ಅಂತ ಕೃಷ್ಣನ್ ಹೇಳಿದ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ರದೋದಕ್ಕೆ ತಾವನ್ ಸರ್ವೇಶ್ ವೇದೇಶ ಬ್ರಾಹ್ಮಣಸ್ಥೆ ವಿಜಾನತಃ ಅಂತ. ವೇದ ಅರಿತವನಿಗೆ ಏನು ಮಾಡಲಿಕ್ಕೆ ಬರುತ್ತೆ ಅಂದ. ಪರಪೋಷಿ ಸಣ್ಣ ಪುಟ್ಟ ಮಂತ್ರಗಳಲ್ಲಿ ಏನು ಕೆಲಸ ಮಾಡ್ತಾರೆ ಅಂದ್ರೆ ವೇದ ಏನು ಹೇಳುವ? ಅದನ್ನು ಯಾವುದು ಇಲ್ಲದ್ದಲ್ಲ, ಇದ್ದದ್ದೇ. ಎಲ್ಲಿಯೋ ಇದ್ದದ್ದು ಕೆಲವೊಮ್ಮೆ ಯಾವುದೋ ರೀತಿಯಲ್ಲಿ ಕಾಣುವಂತೆ ಮಾಡುವಂಥದ್ದು, ಅದು ಮಿಥ್ಯಾಭೂತವಾದದ್ದಲ್ಲ, ಇಲ್ಲದ ಪ್ರಪಂಚ ಅಲ್ಲ. ಅದನ್ನ ಕೃಷ್ಣ ಇಲ್ಲಿ ಹೇಳುವಂಥ ಅದರ ಸುದ್ದಿಯೇ ಅಲ್ಲ. ಇದು ನನ್ನ ಮಡದಿ ಅಂದ ಮಾಯೆ. ಇಡೀ ಜಗತ್ತಿನ ನಿರ್ಮಾತ್ರಿ, ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ ಶಕ್ತಿ ಅವಳೇ ನನ್ನ ಸಂಬಂಧಿಗಳು, ನನಗೆ ಪ್ರಿಯೆಯವಳು. ದೈವಿ ಅಂದರೆ ದೇವರ ಸಂಬಂಧಿ ಅಂದರೆ ದೇವರ ಪ್ರಿಯೆ ಅಂತ ಅರ್ಥ. ನನ್ನ ಅತ್ಯಂತ ಹತ್ತಿರದ ಭಕ್ತಳವಳು, ಅಂತರಂಗದ ದಾಸಿ ಆಕೆ. ಆದ್ರಿಂದ ದೈವಿ. ಇದೇನು ನಿನ್ನ ಗಮ್ಮತ್ತು ಕೇಳಿದ್ರೆ ಅದಕ್ಕೆ ದೈವಿ ಅಂದ. ಇದು ಆಟ ಅಂದ, ಇದು ಲೀಲೆ. ದಿವು ಧಾತುವಿಗೆ ಕ್ರೀಡಾ ಅಂತ ಅರ್ಥ, ಇನ್ನೆಷ್ಟೋ ಅರ್ಥ ಇದೆ, ಆ ಒಂದು ಅರ್ಥ ಸಾಕು. ದೇವರ ಆಟ ಅಂದ, ಜಗತ್ತಿಗೆ ಕಣ್ಣು ಕತ್ತಲೆ ಬರಿಸಿ ಅವರಿಂದ ಸಾಧನೆಗೊಳಿಸಿ ಅವರ ಯೋಗ್ಯತೆಯಿಂದ ಸಾಧನೆ ಮಾಡಿದಾಗ ಮತ್ತೆ ಭಗವಂತ ತನ್ನನ್ನು ತೋರಿಸುವುದು, ಇದೊಂದು ದೇವರ ಆಟ ಅಂದ, ಲೀಲೆ. ಭಗವಂತನಿಗೆ ಏನು ಲಾಭ ಇಲ್ಲ, ಅವರು ಸಾಧನೆ ಮಾಡಿ ಬಂದದ್ರಿಂದ ಭಗವಂತನಿಗೆ ಇಷ್ಟು ಸಮಯ ಸಪ್ತೋತ್ಸವ ಪ್ರಭೃತಿ ಸೇವಾದಿಗಳನ್ನು ಕೊಟ್ಟದ್ರಿಂದ ದೇವರಿಗೆ ಭಾರಿ ಖುಷಿಯಾಯಿತು. ಏನಿಲ್ಲ ಅಂದ ದೇವ್, ಇದು ನನ್ನ ಆಟ ಅಂದ, ಇದು ಲೀಲೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ, ಕೇವಲ ನ ಪ್ರಯೋಜನವತ್ತು, ಭಗವಂತನಿಗೆ ಒಂದು ಪ್ರಯೋಜನವೂ ಇಲ್ಲ. ಆದರೆ ಸಾಧಕ ತನ್ನ ಸಾಧನೆಯನ್ನು ಪರಮೋಚ್ಚವಾಗಿ ಮಾಡಿಸಬೇಕೆನ್ನುವುದಷ್ಟೇ ಭಗವಂತನ ವ್ಯವಸ್ಥೆ. ಅದರಿಂದ ದೈವೀಹಿ, ಅದಕ್ಕೆ ಹೀ ಹೇಳಿದ. ಹೀ ಅಂದರೆ ಅದು ಪ್ರಸಿದ್ಧ, ಗೊತ್ತಿದೆ, ಶಾಸ್ತ್ರ ಓದಿದವರಿಗೆ ಅರ್ಥ ಆಗತ್ತೆ, ಹೊಸತ್ ಸಂಗತಿ ಅಲ್ಲ ಅಂದ. ಈಕೆ ಅಂದ, ಏಷ ಸರ್ವತ್ರ ವ್ಯಾಪ್ತವಾದದ್ದು, ಗುಣಮಯಿ, ಗುಣಾತ್ಮಕವಾಗಿರುವಂಥದ್ದು ಮಮ ಮಾಯಾ ದುರತ್ಯಯ, ಅದು ದಾಟ್ಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಸುದ್ದಿ ಬಿಡಿ,
ದಾಟ್ಲಿಕ್ಕೆ ಆಗೋದಿಲ್ಲ, ಹೇಳಿ ಪುಸ್ತಕ ಮುಚ್ಚಿ ಹೋಗುವ ಅಂದ್ರೆ ಕೃಷ್ಣ ಕೂಡ್ಲೇ ಹೇಳ್ತಾನೆ ದಾಟ್ಲಿಕ್ಕೆ ಒಂದು ಉಪಾಯ ಉಂಟು ಅಂದ. ಲಕ್ಷ್ಮಿಯವರೆಗೆ ಇರತಕ್ಕಂತಹ ಪ್ರಭಾವವನ್ನು ದಾಟಬಹುದು, ದಾಟಬೇಕು, ಅದು ದಾಟಿಯೇ ಬರಬೇಕು. ಪ್ರಕೃತಿ ಆಚೆಯೇ ಪುರುಷನ ಆವಿಷ್ಕಾರ, ಪ್ರಕೃತಿಯೇ ಚಂದ ಅಂದ ಗೋತವ ಪ್ರಕೃತಿಯಲ್ಲೇ ಇರ್ತಾನೆ, ಪ್ರಾಕೃತನಾಗ್ತಾನೆ, ಅಪ್ರಾಕೃತನಾಗುವುದಿಲ್ಲ. ಪ್ರಕೃತಿ ನಿರ್ಮಿತವಾದ ಈ ಬೇಲಿಯಿಂದ, ಈ ಗುಣತ್ರಯದಿಂದ ಆತ ಹೊರಗೆ ಬರುವುದಿಲ್ಲ. ಅದು ಬರಬೇಕು ಅಂತಾದ್ರೆ ನಾನು ಅಪ್ರಾಕೃತನಾಗಬೇಕಾದ್ರೆ ಪ್ರಕೃತಿ ಆಚೆ ನಿಂತ, ಪ್ರಕೃತಿಯೂ ನನ್ನ ಅಧೀನ ಅಂದ ಭಗವಂತ, ಆದ್ರಿಂದ ನನ್ನನ್ನು ಕೇಳಬೇಕು ಅಂದ. ಇನ್ನು ಯಾರು ಇಲ್ಲ ಅಂದ, ಎಲ್ಲರಿಗೂ ಪ್ರಕೃತಿ ಮುಚ್ಚಳ, ಪ್ರಕೃತಿಯನ್ನು ತೆರೆದುಕೊಳ್ಳುವವ ನಾನೊಬ್ಬನೇ, ಅವಳು ನನ್ನವಳೆ, ನನ್ನ ಮಡದಿ. ಆದ್ರಿಂದ ಯಾರಾದರೂ ಅದರ ಆಚೆಗೆ ಬರಬೇಕಿದ್ರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ನನ್ನನ್ನೇ ಯಾರು ಇಷ್ಟಪಡುತ್ತಾರೆ, ಚಿಂತನೆ ಮಾಡುತ್ತಾರೆ, ಅವರಿಗೆ ಮಾತ್ರವೇ ಇಲ್ಲಿಂದ ದಾಟಿಕೆ ಉಂಟು ಅಂದ. ಅವರು ದಾಟಬಹುದು ಅಂದ. ಇನ್ನೇನು ಇನ್ನೇನಿಲ್ಲ ಮಾರ್ಗ ಅಂದ. ಮಾಮ್ ಏವ ಅಂತ ಹೇಳುವ ಮೂಲಕ ನನ್ನನ್ನೇ ಹೇಳುವುದರಿಂದ ನನ್ನೊಟ್ಟಿಗೆ ಯಾರನ್ನು ಸೇರಿಸುವುದು ನಾನು ಇಷ್ಟಪಡುವುದಿಲ್ಲ ಅಂದ ದೇವರು. ಸಮಾನ ಪೂಜೆ, ಸಮಾನ ಊಟ, ಸಮಾನ ತಟ್ಟೆ ಇದೆಲ್ಲ ನನಗೆ ಇಷ್ಟ ಆಗುವುದಿಲ್ಲ ಅಂದ ದೇವರು. ಯಾಕೆಂದ್ರೆ ಎಲ್ಲರೂ ಪ್ರಕೃತಿ ಬದ್ಧರು, ನಾನು ಅದರ ಆಚೆಗಿರುವವ, ನನ್ನನ್ನು ಅವರ ಮೂಟೆಯಲ್ಲಿ ಹಾಕುವುದು ನನಗೂ ಇಷ್ಟ ಆಗುವುದಿಲ್ಲ, ಉದ್ಧಾರ ಅಂತ ಅವರು ಖಂಡಿತ ಆಗುವುದಿಲ್ಲ ಅಂದ. ಅದರಿಂದ ಮಾಮೇವ ಅಂದ ದೇವಕಾರದಿಂದ ನನ್ನನ್ನೇ ನಾನು ಮಾತ್ರವೇ. ಹಾಗಾದ್ರೆ ಯಾರು ಸುದ್ದಿ ಬೇಡ, ನಾವು ಸೂರ್ಯನನ್ನು ಮಾತಾಡಿಸುವುದು ಬೇಡ, ಅಗ್ನಿ ಉಪಾಸನೆ ಮಾಡೋದು ಬೇಡ, ಗೋವಿನ ಹತ್ತಿರ ಹೋಗುವುದು ಬೇಡ, ಅಶ್ವತ್ಥಕ್ಕೂ ಸುತ್ತು ಬರುವುದು ಬೇಡ, ಹಾಗೆಲ್ಲ ಮಾಡುವ ಅಂದ್ರೆ ಅದಕ್ಕೆ ದೇವರು ಹೇಳಿದ ನಾನು ಪ್ರಪದ್ಯಂತೆ ಅಂದಿದ್ದೇನೆ ಅಂದರೆ ಪ್ರಕರ್ಷವಾದ ಪೂಜೆ ನನಗೆ, ಉಳಿದವರನ್ನು ಬಿಡಬೇಕು ಹೇಳಿದ್ನ ಅಂದ. ಅದನ್ನು ಎಲ್ಲರನ್ನೂ ಮಾತಾಡಿಸು, ನನ್ನನ್ನು ಹೆಚ್ಚು ಮಾತಾಡಿಸು ಅಂದ. ಸರ್ವೋತ್ತಮ ನಾನೊಂದು ತಿಳ್ಕೋ, ಉಳಿದವರೆಲ್ಲ ನನ್ನ ಭೃತ್ಯರು ಅಂತ ಹೇಳು ಅಂದ. ಅವರೆಲ್ಲ ಏನು ಕೊಡಬೇಡ ಹೇಳಲಿಲ್ಲ, ಎಲ್ಲರನ್ನು ಪ್ರೀತಿಸು, ಆದರೆ ಯಾರೂ ನನ್ನ ಸಮರಲ್ಲ, ಎಲ್ಲರೂ ನನ್ನ ಭೃತ್ಯರಿದ್ದಾರೆ, ನಾನು ಪರಮೋಚ್ಚ ಇದ್ದೇನೆ ಎನ್ನುವ ಪೂರ್ಣವಾದ ಪ್ರಪತ್ತಿ ಅದು ನನ್ನಲ್ಲಿರಬೇಕು. ಪ್ರಪತ್ತಿ ಅಂತ ಹೇಳಿದ್ರೆ ಪ್ರ ಅಂದ್ರೆ ಪ್ರಕರ್ಷವಾದ, ಪ್ರ ಅಂದ್ರೆ ಪೂರ್ಣವಾದ, ಪ್ರ ಅಂದ್ರೆ ಉತ್ತಮವಾದ, ಪ್ರ ಅಂದ್ರೆ ಭಗವಂತನ ಚಿಂತನೆ ಉಳ್ಳ, ಅಂದ್ರೆ ಜ್ಞಾನಪೂರ್ವಕವಾದ, ಭಕ್ತಿಪೂರ್ವಕವಾದ ಏನೊಂದು ಸೇವೆ ಇದೆ ಅದು ನನ್ನದು. ಪದ್ಯತೆ ಅಂದ್ರೆ ಪದಗಮ್ಯತೆ, ಪದ ಗತ ಒಂದು ಧಾತು, ಗಮ್ಯತೆ ಅಂತ ಅರ್ಥ, ಗಮಧಾತುವಿಗೆ ಚಿಂತನೆ ಅಂತ ಅರ್ಥ, ಅಂದ್ರೆ ಜ್ಞಾನ ಅಂತ ಆಯ್ತು. ಪ್ರಜ್ಞಾನ ಅಂದ್ರೆ ಪ್ರಜ್ಞಾನ ಅಂದ್ರೆ ಪೂರ್ಣವಾದ ಅರಿವು, ಅಂದ್ರೆ ಭಕ್ತಿಪೂರ್ವಕವಾದ ಅರಿವು, ಅಂದ್ರೆ ಜ್ಞಾನ ಭಕ್ತ ಭಕ್ತಿ ಎರಡು ಒಟ್ಟು ಸೇರಬೇಕು. ಇದು ಎರಡೊಟ್ಟಾಗಿ ನನ್ನ ಬಳಿಗೆ ಬರುವುದು ಅಂದ್ರೆ ವೈರಾಗ್ಯ ಸೇರಿಯೇ, ನನ್ನಲ್ಲಿ ಮಾತ್ರವೇ ಅದು ಬರಬೇಕಾದ್ರೆ ಅದನ್ನು ಹೇಳಿದ್ದೆ ಮತ್ಪರಹ ಮಚ್ಚಿತ್ತ ಅನ್ನುವುದನ್ನು ಗಟ್ಟಿ ಮಾಡಿದ ಕೃಷ್ಣ ಇಲ್ಲಿ ಪ್ರಪದ್ಯಂತೆ ಎನ್ನುವುದರಲ್ಲಿ. ಅದರಿಂದ ಏ ಎನ್ನುವುದಕ್ಕೆ ಯಾರು ಅಂತ ಎನ್ನುವುದಕ್ಕೆ ಕೃಷ್ಣನೇ ಉತ್ತರ ಕೊಟ್ಟ. ಯಾರು ಅಂದ್ರೆ ಅವರ ಕ್ರಿಯೆಯನ್ನು ಹೇಳಿದ, ಎಂಥವರು ಬರ್ತಾರೆ ಎನ್ನುವುದು ಬರುವಿಕೆಯನ್ನು ಹೇಳುವ ಮೂಲಕ ಜ್ಞಾನಿಗಳು ಭಕ್ತರು. ಇನ್ನು ಮುಂದೆ ಹೇಳ್ತಾನೆ ಇವರಲ್ಲಿ ಇರತಕ್ಕಂತಹ ಸ್ವಲ್ಪ ವ್ಯತ್ಯಾಸಗಳು ಏನುಂಟು ಅಂತ ಕೃಷ್ಣ ತಿಳಿಸ್ತಾನೆ. ಅಂತ ಇದು ಎರಡನ್ನು ಇಟ್ಟುಕೊಂಡವನು. ಪ್ರಪದ್ಯಂತೆ ಶಬ್ದದಲ್ಲೇ ಸುಮ್ಮನೆ ದೇವರು ಅಂತ ಓಡಿ ಬರಲಿಕ್ಕೆ ಆಗುವುದಿಲ್ಲ, ಯಾಕೆಂದ್ರೆ ದೇವರು ಏನು ಅಂತ ಬರಬೇಕು ಓಡಿ ಬರಲಿಕ್ಕೆ. ಚೂರಾದ್ರು ಸುಮ್ಮನೆ ಓಡುದಾದ್ರೆ ಯಾರಾದ್ರೂ ಓಡಬಹುದಲ್ಲ, ಓಡ್ಲಿಲ್ಲ. ಅದರಿಂದ ಪ್ರಪತ್ತಿ ಅದು ಶರಣಾಗತಿ, ನೀನೇ ಸರ್ವಸ್ವ ಹೇಳಿಕೊಂಡು ಕೈ ಮುಗಿದೆ ಆಯ್ತಲ್ಲ, ನೀನೇ ಸರ್ವಸ್ವ ಅಂತ ಹೇಳಿಕೊಂಡು ಕೈ ಮುಗಿದೆ ಅಂದಾಗ ಕೈ ಮುಗಿವಿಕೆ ನೀನೇ ಸರ್ವಸ್ವ ಮೂರು ಅಂತಲ್ಲ ಭಾವ, ಅಲ್ಲಿ ಏವಕಾರವೂ ಬಂತು. ಅದರಿಂದ ಕೇವಲ ಏನು ಇಲ್ಲದೆ ಶರಣಾಗತಿ ಆಗುವುದಿಲ್ಲ. ಶರಣಾಗತಿಯಲ್ಲಿ ಎಂಥದೂ ಇಲ್ಲ, ನೀವು ಓದಬೇಕಾಗಿಲ್ಲ, ತಿಳ್ಕೊಳ್ಬೇಕು ಅಂತಿಲ್ಲ, ಸಾಧನೆಗಳು ಮಾಡಬೇಕು ಅಂತಿಲ್ಲ, ವ್ರತ ನಿಯಮಗಳಿಲ್ಲ, ಕೇವಲ ಶರಣಾಗತಿ. ಕೇವಲ ಶರಣಾಗತಿ ಅಂದ್ರೆ ಎಂಥದ್ದು, ದೇವರಲ್ಲಿ ಕಾಲು ಸಿಗ್ತದ ಹಿಡಿಲಿಕ್ಕೆ, ಓಡಿ ಬಿಡ್ದು ಹಿಡುಗ ಅಂದ್ರೆ ಹೇಳಿದ್ರೆ ಅಂದ್ರೆ ಕೇವಲ ಶರಣಾಗತಿ ಎನ್ನುವಲ್ಲಿಯೂ ದೇವರೇ ನನ್ನನ್ನು ಉದ್ಧಾರ ಮಾಡ್ತಾನೆ ಎನ್ನತಕ್ಕಂತಹ ಪರಮೋಚ್ಚವಾದ ಎಚ್ಚರ ಹೊಂದಿದೆ. ರಕ್ಷತೀತ್ಯೇವ ವಿಶ್ವಾಸ ಎನ್ನತಕ್ಕಂತಹ ಗಟ್ಟಿಮುಟ್ಟಾದ, ಅದ್ರ ಒಟ್ಟಿಗೆ ಇತರರು ಯಾರೂ ರಕ್ಷಣೆ ಮಾಡುವುದಿಲ್ಲ ಎನ್ನತಕ್ಕಂಥ ಯೋಚನೆಯೂ ಇದೆ. ಇವನು ಮಾತ್ರ ಯಾಕೆ ಆಗಬೇಕು, ಇದನ್ನು ಯಾರಾದ್ರೂ ಮಾಡುವ ಅಂದ್ರೆ ಇಲ್ಲ, ಮೋಕ್ಷದಷ್ಟು ಜನಾರ್ದನ, ಉಳಿದವರೆಲ್ಲ ಏನು ಬೇಕಾದರೂ ಕೊಡ್ತಾರೆ. ಬದುಕಿಗೆ ಬೇಕಾಗಿರತಕ್ಕಂತಹ ಉಪ್ಪಿನಿಂದ ಹಿಡಿದು ಉಂಪಿನವರೆಗೆ ಎಲ್ಲರೂ ಕೊಡಬಹುದು, ಆದರೆ ಅದರ ಆಚೆಗೆ ಅನ್ನ ತಿಂದು ಆಚೆ ಹೋಗತಕ್ಕಂತಹ ವ್ಯವಸ್ಥೆಯನ್ನು ಅದು ಭಗವಂತ ಮಾತ್ರ ಮಾಡೋದು, ಮೋಕ್ಷಗಳು ದೇವರು ಮಾತ್ರ ಅಂತ. ಅದರಿಂದ ಮಾಮೇವ ಏ ಪ್ರಪದ್ಯಂತೆ ಅಂತ ಕೃಷ್ಣ ನನ್ನನ್ನೇ ಹೇಳ್ತಾ ಇದ್ದಾನೆ. ಅದರಿಂದ ಕೃಷ್ಣಾತೀತವಾದ ಒಂದು ಸಂಗತಿಯನ್ನು ದೇವರು ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹಿಂದೆ ಹೇಳಿದ ದೈವಿ ಅಂದ, ಇದು ನನ್ನದೇ. ಅದರಿಂದ ದೇವಿ ಅಂದರೆ ಲಕ್ಷ್ಮಿ, ದೇವರಿಗೆ ಸಂಬಂಧಪಟ್ಟವಳು, ಭಗವಂತ ಅಂದರೆ ದೇವತಾನೆ. ಅದರಿಂದ ದೇವರು ನಾನೇ ದೇವರು ಅಂತ ಹೇಳ್ತಾ ಇದ್ದಾನೆ. ಇನ್ಯಾವ ಬೇರೆ ದೇವರನ್ನು ದೇವರು ತೋರಿಸ್ತಾ ಇಲ್ಲ, ಕೃಷ್ಣ ತೋರಿಸ್ತಾ ಇಲ್ಲ. ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಪೂಜೆ ಮಾಡುವಂತ ಕೃಷ್ಣ ಹೇಳುವುದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಗೀತಾ ಹಿನ್ನೆಲೆಯಲ್ಲಿ ಗಟ್ಟಿಮುಟ್ಟಾಗಿ ಕೃಷ್ಣ ಪ್ರತಿಷ್ಠೆಯನ್ನೇ ಮಾಡಿ
ಈ ಗೆರೆಗಳು ಇನ್ನೆಷ್ಟೋ ಕಡೆ ಬರ್ತವೆ, ಮುಂದಕ್ಕೂ ಹಿಂದಕ್ಕೂ. ಇದನ್ನಿಟ್ಟುಕೊಂಡೇ ಇನ್ಯಾವ ಪ್ರತಿಮಾ ಮಾಧ್ಯಮದಲ್ಲಿಯೂ ಭಗವದ್ ರೂಪ ವಿಶೇಷದಲ್ಲಿ ಅನುಸಂಧಾನ ಮಾಡಬೇಡಿ. ಕೃಷ್ಣವರ್ಣಂ ಕಲವು ಕೃಷ್ಣಂ ಅಂತ ಕಲಿಯುಗದಲ್ಲಿ ನಿಜವಾಗಿ ಉಪಾಸನೆಗಿರತಕ್ಕದ್ದು ಇನ್ನೊಂದು ಅದರ ಒಟ್ಟಿಗೆ ಹಾಕಬೇಡಿ ಅಂದ. ಅದು ಇರಲಿ ಇದು ಇರಲಿ, ಸುತ್ತು ಬರುವಾಗ ಅದಕ್ಕೂ ಒಂದು ಒಟ್ಟಿಗೆ ಬರುವ, ಒಟ್ಟಿಗೆ ಬರಲಿಕ್ಕೆ ದೇವರು ಕೇಳುವುದಿಲ್ಲ. ಮಾಮೇವಯೇ ಪ್ರಬದ್ಯಂತೆ ಅಂದ, ನನಗೆ ಮಾಡಿದ ಸೇವೆ ನನಗೆ ಮಾತ್ರ, ಅದರೊಟ್ಟಿಗೆ ಇನ್ನೊಬ್ಬರನ್ನು ಸಿಕ್ಕಿಸ್ಲಿಕ್ಕಿಲ್ಲ ಅಂದ. ಅದಾಗುವುದಿಲ್ಲ ಅಂದ ದೇವರು. ನನ್ನೊಟ್ಟಿಗೆ ಬಂದ ಪರಿವಾರಗಳು ಇದ್ದಾರೆ, ಅದನ್ನು ನೀನು ಕರೀಲಿಕ್ಕಿಲ್ಲ ಅಂದ, ಅದು ನಾನು ಕರೆದದ್ದು. ನೀನು ಅವರನ್ನು ಮಾತಾಡಿಸಿದ್ರೆ ನನಗೆ ಮಾತಾಡಿಸಿದ್ರೆ ಕಮ್ಮಿ ಆಗತ್ತೆ ಅಂದ. ಅಲ್ಲ, ಕೊಟ್ಟದ್ರಲ್ಲಿ ಚೂರು ಚೂರು ಕೊಡ್ತೇನೆ ಅಂದ್ರೆ ಅದು ಕಮ್ಮಿ ಅಂದ ದೇವರು. ಅದು ಆಗುವುದಿಲ್ಲ ಅಂದ. ಪರಿಪೂರ್ಣವಾದ ಸೇವೆ ನನಗೆ ಬರಬೇಕು. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಅವರು ಮಾತ್ರವೇ ಈ ಸಾಂಸಾರಿಕ ಬಂಧನವನ್ನು, ಮಯಮಯವಾಗುವ ಪಾಶವನ್ನು, ಏನು ಮಾಡಿದರೂ ಅರ್ಥ ಆಗದೇ ಇರತಕ್ಕಂಥ ಅಜ್ಞಾನದ ಮೂಟೆಯನ್ನು ಅವರು ದಾಟ್ತಾರೆ. ಇಲ್ಲಿ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂದ, ಅವರು ದಾಟುತ್ತಾರೆ ಅಂದ. ಮತ್ತೆ ಅವರು ನಾನಾಗುತ್ತಾರೆ ಹೇಳಲಿಲ್ಲ ದೇವರು. ನನ್ನನ್ನೇ ಯಾರು ಕಾಲು ಹಿಡಿತಾರೋ ಅವರು ನಾನೇ ಆಗ್ತಾರೆ ಎಂತ, ಕಾಲು ನುಂಗಿ ಆಗ್ತದೆ ಅವರನ್ನು. ಅದು ದೇವರು ಹೇಳಲಿಕ್ಕೆ ಹೋಗುವುದಿಲ್ಲ. ಕೃಷ್ಣ ಹೇಳುವಾಗ ಅದಕ್ಕೆ ಹೇಳಿದ, ಈ ಗೆರೆಯಲ್ಲಿ ಸ್ಪಷ್ಟವಾದ ವೇದಾಂತದ ನಿರೂಪಣೆ ಇದೆ ಹೊರತು ಇದರಲ್ಲಿ ಏನು ಕಷ್ಟ ಇಲ್ಲ, ಒದ್ದಾಟವೇ ಇಲ್ಲ. ನಾವು ಸುಮ್ಮನೆ ತಲೆ ಹಾಳು ಮಾಡಿಕೊಳ್ಬೇಕು, ತಲೆ ಚಿಟ್ಟು ಮಾಡಿಕೊಳ್ಬೇಕಷ್ಟೇ. ಮಾಮೇವಯೇ ಪ್ರಪದ್ಯಂತೆ ಇತರ ದೇವತೆಗಳನ್ನು ಮಾತಾಡಿಸಬೇಡ ಹೇಳುವುದಿಲ್ಲ, ಅದು ತಪ್ಪೆ. ತೀರಾ ಕಟ್ಟ ವೈಷ್ಣವ ನೋಡು, ಅವನು ಹರ ಅಂತಲೂ ಹೇಳುವುದಿಲ್ಲ. ಅಯ್ಯ ಹೇಳಯ್ಯ ಏನು ತೊಂದರೆ ಇಲ್ಲ ಅಂದ, ಯಾಕೆಂದರೆ ಹರನೊಳಗು ನಾನೇ ಇದ್ದೇನೆ ಅಂದ ದೇವರು. ತಿಳ್ಕೋ ನನ್ನನ್ನೇ ಅಂದರೆ, ಹಾಗಾದ್ರೆ ಗುರುಗಳಿಗೂ ನಮಸ್ಕಾರ ಮಾಡಲಿಕ್ಕಿಲ್ಲ, ಶ್ರೀ ಗುರುಭ್ಯೋ ನಮಃ ಅಯ್ಯ ಹೋಯ್ತು ಆಗಲಿಲ್ಲ ಅಂದ. ಅದಕ್ಕೆ ಹೇಳಿದ ಪ್ರಪದ್ಯಂತೆ ಅಂದ, ನೀನು ಗುರುಗಳೇ ದೇವರು ಹೇಳಬೇಡ. ಮತ್ತೆ ಗುರುದೇವ್ ಗುರುದೇವ ಹೇಳು, ಗುರುಗಳಲ್ಲಿ ದೇವರಿದ್ದಾರೆ ಹೇಳು. ಮಾತೃದೇವೋ ಭವ ಬಂದದ್ದು ಹಾಗೆ, ತಾಯಿಯೇ ದೇವರು ಅಲ್ಲ, ತಂದೆಯೇ ದೇವರಲ್ಲ. ನಮ್ಗೆ ಗೊತ್ತುಂಟು ತಾಯಿಯೇ ದೇವರಲ್ಲ ಅಂದ್ರೆ ಗೊತ್ತುಂಟು. ಒಂದೊಮ್ಮೆ ತಾಯಿಯೇ ದೇವರು ಹೌದಾದ್ರೆ ಮತ್ತೆ ತಂದೆಯೇ ದೇವರು ಅಂತ ಹೇಳೋದು ನಾವು? ಅವರಿಲ್ಲದಾಗ ಹೇಳೋದಾ? ತಾಯಿ ಇಲ್ಲದಿದ್ದಾಗ ತಂದೆಯೇ ದೇವರು, ಮತ್ತೆ ಅವರು ಬಂದ ತಕ್ಷಣ ಇಲ್ಲ 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 ತಾಯಿಯೇ ದೇವರು, ಇದೆಂದು ವಿಚಿತ್ರ. ಶಾಸ್ತ್ರಕ್ಕೊಂದು ವ್ಯಪದೇಶಕ್ಕೊಂದು ವ್ಯವಸ್ಥೆ ಇಲ್ಲವಾ? ಆಚೆ ನೋಡಿದಾಗ ಅವರು ಇಲ್ಲಿ ಇಬ್ಬರು ಇಲ್ಲದಿದ್ದಾಗ ಆಚಾರ್ಯ ದೇವೋ ಶುರು ಮಾಡ್ತದೆ, ಮತ್ತೆ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಬೇರೆ ದೇವೋ ಭವ. ಇದು ಎಂಥದ್ದು, ಸಿಕ್ಕವರೆಲ್ಲ ದೇವರಾಗುವುದು? ಅದಕ್ಕೆ ಹೇಳಿದ ಇಲ್ಲ, ಅದಕ್ಕೆ ಪ್ರಪದ್ಯಂತೆ ಹೇಳಿದ್ದು, ಅವರಲ್ಲಿ ದೇವರು ಇದ್ದಾರೆ ಅಂತ ನೀನು ಚಿಂತನೆ ಮಾಡು, ಅವರೇ ದೇವರಾಗುವುದಿಲ್ಲ. ಮಾತೃ ಪ್ರತೀಕದಲ್ಲಿ ಭಗವಂತನ ವಿಶೇಷವಾದ ಸೇವೆ, ಪಿತೃ ಪ್ರತೀಕಗಳಲ್ಲಿ, ಆಚಾರ್ಯ ಪ್ರತೀಕದಲ್ಲಿ, ಅತಿಥಿ ಪ್ರತೀಕದಲ್ಲಿ, ಹೀಗೆ ಗುರು ಸೇವೆಯನ್ನು ಬೈದಿಲ್ಲ ಅಂದ. ಇದಕ್ಕೆ ಬಹಳ ದೊಡ್ಡದಾದ ರುದ್ರದೇವರು ಹೇಳಿದ ವಾಕ್ಯ ಅದು. ಬಹಳ ದೊಡ್ಡ ಸಭೆಯಲ್ಲಿ ಗದ್ದಲ ಆಗಿರದೆ, ಬ್ರಹ್ಮದೇವರ ಸಭೆ, ಬ್ರಹ್ಮ ಕೂತಿದ್ದಾನೆ, ಎಲ್ಲ ದೇವತೆಗಳು ಕೂತಿದ್ದಾರೆ, ದಕ್ಷ ಬ್ರಹ್ಮನ ಮಗ ಬಂದ. ಬಂದಾಗ ರುದ್ರ ನಿಲ್ಲಿಲ್ಲ, ನಿಲ್ಲುವ ಅವಶ್ಯಕತೆ ಇಲ್ಲ. ಅದಕ್ಕೆ ದಕ್ಷ ಕೋಪ ಮಾಡಿಕೊಂಡ, ಅಯ್ಯ ಇವ ಎದ್ದು ನಿಲ್ಲಿಲ್ಲ, ನಾನವನಿಗೆ ಮಗಳು ಕೊಟ್ಟಿದ್ದೇನೆ, ಅವ ಅಳಿಯೇ ಇದ್ದಾನೆ, ಮಾವ ಬಂದಾಗ ಎದ್ದು ನಿಲ್ಲದಿದ್ರೆ ಅಳಿಯೇ ಎಂದದು ಎನ್ನುವ ಯೋಚನೆ ಅವನಿಗೆ. ಸತಿಯ ಗಂಡ ಅಂತ ಹೇಳಿಕೊಂಡು ಕೋಪ ಮಾಡಿಕೊಂಡು ಒಂದಿಷ್ಟು ಬೈದ, ಗಲಾಟೆ ಆಯಿತು, ನಿಮಗೆಲ್ಲ ಗೊತ್ತು, ಶಿವರಾತ್ರಿ ಆಯಿತು. ಕೊನೆಗೆ ಕೊನೆಗೆ ಏನಾಯಿತು ಕೇಳಿದರೆ, ದಕ್ಷನ ಯಜ್ಞ, ಎಲ್ಲ ಮಗಳಂದಿರು ಅವನದ್ದು ಸಭೆಗೆ ಬರ್ತಾ ಇದ್ದಾರೆ ಅವನ ಯಜ್ಞಕ್ಕೆ. ಸತಿ ಕೇಳ್ತಾಳೆ ಇನಿಯನ ಹತ್ರ, ಹರನ ಹತ್ರ, ನಾನು ಹೋಗ್ಲಿಯ, ಆಹ್ವಾನ ಪತ್ರಿಕೆ ಬಂದಿಲ್ಲ ಅಂದ ಇವ. ಅದು ಬರಬೇಕಾಗಿಲ್ಲ, ತಂದೆ ಮನೆಗೆ, ಮಿತ್ರರ ಮನೆಗೆ, ಗುರುಗಳ ಮನೆಗೆಲ್ಲ ಹೋಗ್ಲಿಕ್ಕೆ ಹೇಳಲಿಕ್ಕೆ ಏನುಂಟು, ಹೇಳಿಕೆ ಏನುಂಟು ಅಂದ. ಹಾಗಲ್ಲ, ಅವನಿಗೆ ವೈಮನಸ್ಯ ಇದೆ, ಚೆನ್ನಾಗಿಲ್ಲವ ಅಂದ. ನಿನಗೆ ಗೊತ್ತಿಲ್ಲ, ಆತ ಬಡಬಡಿಸಿಕೊಂಡ, ಎದ್ದು ನಿಲ್ಲಿಲ್ಲ ಅಂತ. ನೋಡು ಪ್ರಿಯೆ, ಎದ್ದು ನಿಲ್ಲುವುದು ಅಂದ್ರೆ ಏನು? ಬಹಳ ಸುಂದರವಾದ ನುಡಿ ಅವನದ್ದು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ಏವನ ದೇಹ ಮಾನಿನಿ. ಯಾರಾದರೂ ಬಂದಾಗ ಎದ್ದು ನಿಲ್ಲುವುದು, ಎದ್ದು ನಿಲ್ಲುವುದು ಅವರಿಗಲ್ಲ, ಅಥವಾ ಅವರು ಬಂದಾಗ ಎದ್ದು ನಿಲ್ಲದಿದ್ರೆ ಅವರಿಗೆ ಕೋಪ ಬರ್ತದೆ ಅಂತಲ್ಲ, ದೊಡ್ಡ ಸಂಗತಿಯೇ ಅಲ್ಲ. ಪ್ರತ್ಯುದ್ಗಮ ಪ್ರಶ್ರಯಣ ಅವರ ಸೇವೆ ಮಾಡುವುದು, ಅಭಿವಾದನ ಅವರಿಗೆ ನಮಸ್ಕರಿಸುವುದು. ಯಾಕೆ ಕೇಳಿದರೆ ಅವರಿಗಲ್ಲಯ್ಯ, ಹಾಗಿದ್ರೆ ನಮಸ್ಕಾರ ಮಾಡಿದರೆ ಅವರು ನಮಸ್ಕಾರ ಮಾಡ್ತಾರಲ್ಲ, ಇದೆಂತ ಕತೆ? ಅವರು ಆಲಿಂಗನ ಮಾಡ್ತಾರಲ್ಲ. ಒಂದೊಮ್ಮೆ ಯುವ ಹಿರಿಯ ಅಂತ ನಮಸ್ಕಾರ ಮಾಡಿದರೆ ಅವರು ನಮಸ್ಕಾರ ಅಂತ ಹೇಳಬಾರ್ದಿತ್ತು, ಕೈ ಮುಗಿಬಾರ್ದಿತ್ತು. ಹಾಗಾದ್ರೆ ಮಾಡ್ತಾರಾದ್ರೆ ನಾವು ದೊಡ್ಡವರು ತಿಳ್ಕೊಳ್ಳೋದು ಕೂಡಲೇ? ಆಗಲಿಲ್ಲ. ಆದ್ರಿಂದ ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ ವಿಧೀಯತೆ ಸಾಧು ಮಿಥಃ ಪರಸ್ಪರ ಮಾಡ್ತಾರೆ ಅದನ್ನು. ಸುಮಧ್ಯಮೇ ಕರಿದ,
ಸತಿಯನ್ನು ಬಹಳ ಚೆನ್ನಾಗಿದ್ದೀನಿ ನೋಡು, ಅರ್ಥ ಮಾಡಿಕೋ. ಯಾಕೆ ಕೇಳಿದರೆ, ಇದು ಒಳಗಿರತಕ್ಕ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯವ ನ ದೇಹ ಮಾನಿನಿ. ಒಳಗೆ ಅವಿತಿದ್ದ ಭಗವಂತನಿಗೆ ಅದು ಎಲ್ಲವೂ ಗೌರವಗಳು. ಅದು ಹೊರತು ಹೊರಗಿದ್ದ ಮಣ್ಣಂಗಟ್ಟಿಗಲ್ಲೇ ಅಲ್ಲ ಅಂದ. ಇದೆಂತದ್ದು ಮೂಟೆ, ಸುಮ್ಮನೆ ಮಾಂಸ ಪರ್ವತ ಹೇಳಿದ ಹಾಗೆ ಉಪಯೋಗ ಇಲ್ಲ, ಅದಕ್ಕೆ ನಮಸ್ಕಾರ ಮಾಡಿ ಏನು ಉಪಯೋಗ? ಅದರಿಂದ ಶ್ರುತಿಯೇ ಬೈದಿದೆ, ಹೆಣಕ್ಕೆ ಸುತ್ತುವರ್ಲಿಕ್ಕೆ ಇಲ್ಲ ಅಂತ, ನಮಸ್ಕಾರ ಮಾಡಲಿಕ್ಕೆ ಇಲ್ಲ ಅಂತ ಶ್ರುತಿ ಚೋದನೆ ಮಾಡಿದೆ. ಅದು ಎಂತದಯ್ಯ, ದೇಹಕ್ಕೆ ನಮಸ್ಕಾರ ಮಾಡುವುದು, ದೇಹ ಮಾನಿಗೆ ನಮಸ್ಕಾರ ಮಾಡುವುದು, ಎರಡೂ ತಪ್ಪು ಅಂದರು. ನಮಗೆ ಆಚಾರವೇ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಯದ್ವಾ ತದ್ವ, ಒಳಗಿದ್ದ ಭಗವಂತನಿಗೆ ಮಾತ್ರ ನಮಸ್ಕರಿಸುವವನು ತಿಳಿದಿರಬೇಕು, ನಮಸ್ಕಾರ ಪಡೆದವನು ತಿಳಿದಿರಬೇಕು ಅಂತ. ಇದು ದೇವರಿಗೆ ಅಂತ ಅದರಲ್ಲಿ ನಮಸ್ಕರಿಸಿದಾಗ ದೇವರು ಅಂತ ಹೇಳಲಿಕ್ಕೋಸ್ಕರ ದೇವರ ಹೆಸರು ಹೇಳುತ್ತೆ. ಅದು ದೇವರಿಗೆ ಅಂತ, ನಮಗಲ್ಲ ಅಂತ. ದೇವರದನ್ನು ತಗೊಂಡು ಬಿಡ್ಲಿ ಅಂತ. ಇವನಿಗೊಂದು ಹೆಚ್ಚು ಭಾರ, ನಮಸ್ಕಾರ ಸಿಕ್ಕಿದಾಗ ದೇವರಿಗೆ ಒಪ್ಪಿಸುವುದು. ಭಾರ ಮಾತ್ರ ಅಲ್ಲ, ಖುಷಿ. ಅಷ್ಟು ನಮಸ್ಕಾರ ಧರ್ಮ ಕುಳಿದವರು ಸಿಕ್ಕಿದ್ದು ದೇವರಿಗೆ ಕೊಡುವ ಅಂತ. ಯಾರೋ ನೈದ, ಯಾರೋ ಕೊಯ್ದ ಮಾಲೆ ಕೊಡುವುದರಲ್ಲಿ ಇವನಿಗೆ ಒಂದು ಪುಣ್ಯ ಬೇಡವಾ? ಹಾಗೆ ಇವನು ಮಾಧ್ಯಮನಾಗ್ತಾನೆ. ಆದ್ರಿಂದ ಇಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಲಿಕ್ಕಿಲ್ಲ. ಮಾಮೇಮಯೇ ಪ್ರಪದ್ಯಂತೆ ಎನ್ನುವ ಲೇವಕಾರದಿಂದ ಗುರು ನಮಸ್ಕಾರ, ಇತರ ದೇವ ಪೂಜೆ ಎಲ್ಲ ನಿಂತೋಯ್ತು, ಕೃಷ್ಣ ಬೈದು ಅಂತ ಇಲ್ಲ ಹೇಳಲಿಲ್ಲ. ಇದು ಯಾವ ಸಂಪ್ರದಾಯ ಅಲ್ಲ. ಕೃಷ್ಣ ಇಲ್ಲಿ ಹೇಳುವಾಗ ಇಷ್ಟು ಅರ್ಥದ ಆಳದಲ್ಲಿ ಮಾತಾಡಿದ್ದವನು, ಅದಕ್ಕೆ ಪ್ರಪದ್ಯಂತೆ ಅಂದ. ಪೂರಾ ಪೂಜೆ ಅಂದ್ರೆ ನನಗೆ, ಉಳಿದವರಿಗೆ ಕೈ ಮುಗಿದು ಮಾತ್ರ ಅಂದ. ನೋಡಿ, ನಾವು ಉಳಿದವರಿಗೆ ಪೂಜೆ ಮಾಡುತ್ತಾ ಪೀಠ ಪೂಜೆ ಆಗಬೇಕು ನಮಗೆ. ದೇವರು ಬರಬೇಕಾದ್ರೆ ಪೀಠ ಬೇಕು. ಪೀಠದಲ್ಲಿ ಯಾರೆಲ್ಲ ಇದ್ದಾರೆ ಯೋಚನೆ ಮಾಡಬೇಕು. ಪೀಠ ಪೂಜೆ ಮಾಡುವುದು ಅಂತೇಳಿ ಎಲ್ಲರಿಗೂ ಪೀಠದವರಿಗೂ ಸಹ ಷೋಡಶೋಪಚಾರ ಪೂಜೆ, ಒಂದಿಷ್ಟು ಸಮರ್ಪಣೆ ಎಲ್ಲ ಇಟ್ಟುಕೊಂಡು ಅವರಿಗೆಲ್ಲ ಮಂಗಳಾರತಿ ಎಲ್ಲ ಮಾಡ್ತಾ ಕೂತ್ರೆ ಇನ್ನು ದೇವರ ಪೂಜೆ ಮಾಡುದು ಯಾವಾಗ? ಪೀಠದಲ್ಲಿ ಕೂತವರೇ ಸುಮಾರು ಜನ ಇದ್ದಾರೆ, ಅವರಲ್ಲಿಯೂ ಮತ್ತೆ ತಾರತಮ್ಯ ಮುಂದೆ ಹಿಂದೆ ಅಂತ. ಮುಂದೆ ಹಿಂದಿನವರಿಗೆ ಆಚೀಚೆ ಮಾಡಿದ್ರೆ ಕೆಳಗಿನವ ಎದ್ದು ಹೋಗ್ತಾನೆ, ನನಗೆ 12 ಗಂಟೆ ಪೂಜೆ ಆಗ್ತದೆ, ಇನ್ನು ನಾನು ಇಲ್ಲುವುದಿಲ್ಲ ಹೇಳ್ತಾನೆ. ಅಷ್ಟೊತ್ತಿಗೆ ಪೀಠವೇ ಕೆಳಗೆ ಬೀಳುತ್ತದೆ. ಅದನ್ನೇನಾಯ್ತು, ನಮೋಂತೈನೈವ ಪೂಜೆ, ಅವರಿಗೆಲ್ಲ ನಮಸ್ಕಾರ ಹೇಳಿದ್ರೆ ಸಾಕು, ಮುಗಿದೋಯ್ತು. ಪೀಠ ದೇವತಾಭ್ಯೋ ನಮಃ ಆಗೇ ಆಯ್ತು, ಪೀಠ ದೇವರು ಆವರಣ ದೇವತಾಭ್ಯೋ ನಮಃ ಅವರಿಗೆಲ್ಲ ಆಯ್ತು, ಕೈ ಮುಗಿದಾಯ್ತು ಎಲ್ಲ ಒಟ್ಟಿಗೆ ಸಮಷ್ಟು. ಸ್ವಾಮಿಗಳಿಗೆ ಪಾದಪೂಜೆ ಉಂಟು, ಮನೆಗೆ ಬರಲಿಕ್ಕೆ ಹೇಳ್ತೇವೆ. ಸರಿ, ಬಂದರು. ಬರುವಾಗ ಅವರದ್ದು ಇಡೀ ಸಮುದಾಯವೇ ಬಂತು, ಆಚೀನವರು ಈಚಿನವರು ಮನೆಯವರು ಎಲ್ಲರೂ ಬಂದರು. ಬಂದಂತರ ಎಲ್ಲರಿಗೂ ಪಾದಪೂಜೆ ಮಾಡ್ಲಿಕ್ಕೆ ಆಗ್ತದ? ಹಾಗೆ ಮಾಡಿದ ಮತ್ತೆ ಎಷ್ಟೊತ್ತಿ ಮುಗಿಯು? ಪಾದಪೂಜೆ ಸ್ವಾಮಿಗಳಿಗೆ ಮಾತ್ರ, ಮತ್ತೆ ಉಳಿದವರಿಗೆ ಬಂದರೆ ಒಳ್ಳೇದಾಯ್ತು, ಖುಷಿ ಆಯ್ತು ಅಷ್ಟೇ. ಬರ್ಲಿಕ್ಕೆ ಹೇಳಲಿಲ್ಲ, ಬಂದಂತ ಖುಷಿ ಆಯ್ತು ಹೇಳುದು, ಕೈ ಮುಗಿದು ಕೊನೆಗೆ, ಏನಿಲ್ಲ ಅದರ ಆಚೆಗೆ ಏನಿಲ್ಲ. ಹಾಗೆ ಸರ್ವಸ್ವ ಪೂಜೆ ಇದ್ದು ಭಗವಂತನಿಗೆ ಪರಮೋಚ್ಚವಾದ ಪೂಜೆ. ಎಲ್ಲ ಸಕಲ ಸಂಭಾರಗಳು ನಮ್ಮದು ಪೂರ್ತಿ ದೇವರಿಗೆ. ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಮ್ಮ ಆಡಂಬರಗಳು, ನಮ್ಮ ದ್ರವ್ಯಗಳು, ನಮ್ಮ ಶ್ರಮ ಪೂರ್ತಿ. ಉಳಿದದ್ದವರಿಗೆಲ್ಲ ಚುಟುಕಲ್ಲಿ ಒಂದೊಮ್ಮೆ ಉಳಿದದ್ದು ದೊಡ್ಡದು ಮಾಡ್ತಾ ಹೋದ್ರೆ ಆ ಶ್ರಮ, ಆ ದ್ರವ್ಯ, ಆ ವಸ್ತುಗಳು ದೇವರಿಗೆ ಇಲ್ಲದಾಗ್ತವೆ. ಅಲ್ಲ, ದೇವರಿಗೆ ಮಾಡಿದ್ದನ್ನು ಮಾಡುತ್ತೇವೆ ಅಂದರೆ ಆ ಸಮಯ ಮಾತಾಡ್ಲಿಕ್ಕೆ ಬರೋದಿಲ್ಲ. ಒಂದು ಗಂಟೆ ದೇವರ ಪೂಜೆ ಆಯಿತು, ಆ ದೇವರದ್ದೇ ಹೂವನ್ನು ತಗೊಂಡು ಮತ್ತೆ ಲಕ್ಷ್ಮೀ ಅರ್ಚನೆ, ಆನಂತರ ರುದ್ರಾರ್ಚನೆ, ಮತ್ತೆ ಗಣಪತಿ ಅರ್ಚನೆ ಎಲ್ಲ ಮಾಡ್ತಾ ಹೋಗ್ತಾ ಬಂದರೆ ಆ ಉಳಿದ ಅರ್ಚನೆಗಳಿಗೆ ನೀವು ತಗೊಳ್ತೀರಿ ಒಂದು ಗಂಟೆ, ಅದು ದೇವರಿಗೆ ಕೊಟ್ಟರೆ ಇದಕ್ಕಿಂತ 1000 ಪಾಲು ಅಲ್ಲ ಇನ್ನೂ ಹೆಚ್ಚು ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ಪುಣ್ಯ ಬರ್ತಿತ್ತು. ಅದಕ್ಕೆ ದೇವರು ಒಪ್ಪುದಿಲ್ಲ ಅಂತ. ಅದನ್ನು ನೀವು ದ್ರವ್ಯವನ್ನು ಮಾತಾಡಬಹುದು, ಸಮಯ ಮಾತಾಡ್ಲಿಕ್ಕೆ ಬರೋದಿಲ್ಲ, ಶ್ರಮ ಕೇಳಲಿಕ್ಕೆ ಆಗೋದಿಲ್ಲ. ಶ್ರಮ ಮತ್ತು ಸಮಯದ ಮೌಲ್ಯ ಅದು ಅಪರಂಪಾರ, ಅದು ಗೊತ್ತಿಲ್ಲ ನಮಗೆ. ಇದನ್ನಿಟ್ಟುಕೊಂಡು ಕೃಷ್ಣ ಪ್ರಪದ್ಯಂತೆ ಎನ್ನುವುದಕ್ಕೆ ಒತ್ತು ಕೊಟ್ಟ ಅನ್ನುವಾಗ ಬಹಳ ಎಚ್ಚರ ಬೇಕು ಅಂತ ಕಾಣುತ್ತೆ. ಅದರಿಂದ ಜ್ಞಾನಪೂರ್ವಕವಾದ ಭಕ್ತಿಗೆ, ಭಗವಂತನಲ್ಲಿರತಕ್ಕಂಥ ವೈರಾಗ್ಯದ ಸೇವೆಗೆ, ನಾವು ಇತರವನ್ನೂ ಮುಟ್ತೇವೆ, ಮಾತಾಡಿಸ್ತೇವೆ, ಅವರಿಗೂ 1000 ಗಟ್ಟಲೆಯ ಆಹುತಿಗಳನ್ನು ಕಾಯಿಗಳನ್ನು ಒಡೆದು ಸೇವೆ ಮಾಡುತ್ತೇವೆ ಅಂದರೆ ನಮ್ಮದು ಶ್ರಮ ದ್ರವ್ಯಗಳ ಬಗ್ಗೆ ಭಗವಂತನಿಗೆ ಎಷ್ಟು ಇಷ್ಟ ಆಗಲಿಲ್ಲ, ಇನ್ನೂ ನಾವು ಮಾಯೆಯ ಸುತ್ತ ಬೀಳತಾ ಇದ್ದೇವೆ ಎನ್ನುವುದು ಅರ್ಥ ಆಗುತ್ತೆ ಎನ್ನುವುದು ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಯಾಕೆ ನಮ್ಮಲ್ಲಿ ವೈರಾಗ್ಯ ಮೂಡಲಿಲ್ಲ ಅಂತ ಅರ್ಥ. ಏವಕಾರದ ಅರ್ಥ ನನ್ನನ್ನೇ ಎನ್ನುವಲ್ಲಿ ಇತರರನ್ನೂ ಗಟ್ಟಿ ಮಾಡಿಕೊಳ್ತಾ ಇದ್ದಾನೆ, ಆಗಲಿ ಪಾಪ ಇನ್ನೊಂದು 4 ಜನ್ಮ ಹೋಗಲಿ ಅಂತ ಬಿಡ್ತಾನೆ ದೇವ್. ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇ ತಂ ತರಂತಿ ತೇ, ಅವರು ಖಂಡಿತವಾಗಿ ಹೇಳಲಿಕ್ಕೆ ಮತ್ತೆ ಕೃಷ್ಣ ತೇ ಅಂದ. ನನ್ನ ಮೇಲೆ ಅವರಿಗೆ ವಿಶೇಷವಾದ ಅಭಿಮಾನ ಇದೆ, ಅವರಿಗೆ ನನ್ನ ಅನುಗ್ರಹ ಖಂಡಿತ ಇದೆ ಅನ್ನುವ ಮೂಲಕ ಶ್ರೀಕೃಷ್ಣ ಅರ್ಪಣಮಸ್ತು.